ओम शांति, ओम शांति, ओम शांति, ओम। ಪರಮ ಪ್ರೀತಿಯಲ್ಲಿ
दूरा 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 हारी हो देनु हारी 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 मनय सेरुवेनु मूला मनय सेरुवेनु बाबा निन्ना नेनपिनल्ली ಶಾಂತಿ. ಪಿತಾಶ್ರೀ ಶಿವಬಾಬಾ ಯಾದ್ ಹೇ. ಇವತ್ತಿನ ಮುರುಳಿಯ ದಿನಾಂಕ 28/9/22. ಮೀಟೆ ಬಚ್ಚೆ ಸಬ್ಕೋ ಬಾಪ್ ಕಾ ಪರಿಚಯ ದೇ ಸುಖದಾಯಿ ಬನಾವೋ ದೇಹಿ ಅಭಿಮಾನಿ ಬನೋ ತೋ ಟೈಮ್ ಸಫಲ್ ಹೋತಾ ರಹೇಗಾ ವಿಕರ್ಮೋನ್ಸೆ ಬಚೆ ರಹೇಂಗೆ. ಬಾಬಾ ತಿಳಿಸ್ತಿದ್ದಾರೆ, ಮಧುರ ಮಕ್ಕಳೇ, ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಟ್ಟು ಸುಖದಾಯಿಯನ್ನಾಗಿ ಮಾಡಬೇಕು. ಆತ್ಮಾಭಿಮಾನಿಯಾಗಬೇಕು. ಆತ್ಮಾಭಿಮಾನಿಯಾದಾಗ ಸಮಯವು ಸಫಲವಾಗುತ್ತಾ ಇರುವುದು ಮತ್ತು ವಿಕರ್ಮಗಳಿಂದ ಸುರಕ್ಷಿತರಾಗಿರುತ್ತೇವೆ. ಬಾಬಾ ತಿಳಿಸ್ತಿದ್ದಾರೆ, ತಂದೆಯ ಪರಿಚಯವನ್ನು ಎಲ್ಲರಿಗೂ ಕೊಟ್ಟು ಸುಖದಾಯಿಯನ್ನಾಗಿ ಮಾಡಬೇಕು. ಆತ್ಮಾಭಿಮಾನಿಗಳಾದಾಗ ನಮ್ಮ ಸಮಯವು ಸಫಲ ಆಗುತ್ತಾ ಇರುತ್ತದೆ ಮತ್ತು ವಿಕರ್ಮಗಳಿಂದ ನಾವು ಸುರಕ್ಷಿತರಾಗಿರುತ್ತೇವೆ. ಇವತ್ತಿನ ಪ್ರಶ್ನೆ, ಜಿನ್ ಬಚ್ಚೋ ಕಿ ಬುದ್ಧಿ ಕೋ ಮಾಯಾ ತಾಲಾ ಲಗಾ ದೇತಿ ಹೇ ಉನ್ಕೆ ಮುಖ ಸೇ ಕೌನ್ ಸೇ ಬೋಲ್ ನಿಕಲ್ತೆ ಹೇ. ಬಾಬಾರವರು ಪ್ರಶ್ನೆ ಕೇಳ್ತಾರೆ, ಯಾವ ಮಕ್ಕಳ ಬುದ್ಧಿಗೆ ಮಾಯೆಯು ಬೀಗವನ್ನು ಹಾಕುತ್ತದೋ ಅಂಥವರ ಬಾಯಿಯಿಂದ ಯಾವ ಮಾತುಗಳು ಹೊರಗೆ ಬರ್ತಾ ಇರ್ತದೆ? ಬಾಬಾ ಪ್ರಶ್ನೆ ಕೇಳ್ತಾರೆ, ಯಾವ ಮಕ್ಕಳ ಬುದ್ಧಿಗೆ ಮಾಯೆಯು ಬೀಗ ಹಾಕುತ್ತದೋ ಅಂಥವರ ಬಾಯಿಯಿಂದ ಯಾವ ಮಾತುಗಳು ಹೊರಗೆ ಬರುತ್ತದೆ? ಉತ್ತರ ಹೇಳ್ತಾರೆ ಬಾಬಾ, ಉನ್ಕೆ ಮುಖ ಸೇ ಯಹಿ ಬೋಲ್ ನಿಕಲ್ತೆ ಹೇ ಕಿ ಹಮಾರ ತೋ ಡೈರೆಕ್ಟ್ ಶಿವಬಾಬಾ ಸೇ ಕನೆಕ್ಷನ್ ಹೇ. ಅವರ ಮುಖದಿಂದ ಇಂತಹ ಮಾತುಗಳು ಹೊರಗೆ ಬರ್ತದೆ, ನಮ್ದಂತೂ ಡೈರೆಕ್ಟ್ ಶಿವಬಾಬನೊಂದಿಗೆ ಕನೆಕ್ಷನ್ ಇದೆ. ಸಂಘ ದೋಷಕ್ಕೆ ಕಾರಣ ಉನ್ಕಿ ಮೂಡು ಬದ್ದಿ ಹೋ ಜಾತಿ ಹೇ. ಬಾಬಾ ತಾವು ತಿಳಿಸ್ತಿದ್ದಾರೆ, ಸಂಘ ದೋಷದ ಕಾರಣ ಅವರ ಬುದ್ಧಿಯು ಮಂದ ಬುದ್ಧಿಯಾಗಿ ಬಿಡುತ್ತದೆ. ಸದ್ಗುರು ಕ ನಿಂದಕ್ಕೆ ಬಂದ್ ಪಡ್ತೆ ಹೇ. ಬುದ್ಧಿ ಮಂದ ಬುದ್ಧಿ ಆಯಿತು ಅಂತಂದರೆ ಸದ್ಗುರುವಿನ ನಿಂದಕರಾಗಿ ಬಿಡುತ್ತಾರೆ. ಬಾಬಾ ತಿಳಿಸ್ತಾರೆ, ಜಬ್ ಕೊಯಿ ಕೆಹತೆ ಹಮಾರ ಡೈರೆಕ್ಟ್ ಕನೆಕ್ಷನ್ ಹೇ ತೋ ಉನ್ಹೇ ಮುರಳಿ ಬಿ ಪ್ರೇರಣಾ ಸೆ ಸುನ್ನಿ ಚಹಿಯೆ. ಬಾಬಾ ಹೇಳ್ತಾರೆ, ಈ ರೀತಿ ಯಾರು ಮಾತನಾಡ್ತಾರೆ ನಮ್ದಂತೂ ಡೈರೆಕ್ಟ್ ಕನೆಕ್ಷನ್, ಅವ್ರಿಗೆ ಬ್ರಹ್ಮ ಬಾಬಾ ಬೇಡ, ನಿಮಿತ್ತರು ಬೇಡ, ಅಕ್ಕಂದಿರು ಬೇಡ, ಹಿಂಗೆ ನಾವು ನೇರ ಶಿವಬಾಬನ ಜೊತೆಗೆ ನಮ್ದು ಕನೆಕ್ಷನ್ ಇದೆ ಅಂತ ಯಾರು ಮಾತನಾಡ್ತಾರೋ ಅವ್ರಿಗೆ ಬಾಬಾ ಹೇಳ್ತಾರೆ, ಹಾಗಾದರೆ ನೀವು ಮುರುಳಿನೂ ಸಹ ಪ್ರೇರಣೆಯಿಂದ ಕೇಳ್ರಿ. ಐಸೆ ನಿಂದಕ್ಕೆ ಬಚ್ಚೆ ಟೌರ್ ನಹಿ ಪಾತೆ. ಬಾಬಾ ಹೇಳ್ತಾರೆ, ಇಂತಹ ನಿಂದಕ ಮಕ್ಕಳು ಪದವಿಯನ್ನು ಪಡೆಯೋದಿಲ್ಲ. ಇಂತಹ ನಿಂದಕ ಮಕ್ಕಳು ಅವ್ರಿಗೆ ಸತ್ಯವಾದಂತಹ ಶ್ರೇಷ್ಠ ನೆಲೆ ಸಿಗೋದಿಲ್ಲ. ಉನ್ಕಿ ಬುದ್ಧಿಕೋ ಮಾಯಾ ತಾಲ ಲಗಾದೇತಿ ಹೇ, ಅವರ ಬುದ್ಧಿಗೆ ಮಾಯೆಯು ಬೀಗ ಹಾಕಿಬಿಡುತ್ತದೆ ಅಂತಾರೆ ಬಾಬಾ. ಓಂ ಶಾಂತಿ. ಅಭಿ ತುಂ ಬಚ್ಚೆ ಆತ್ಮ ಅಭಿಮಾನಿ ಬನೇಹೋ. ಈಗ ನಾವು ಮಕ್ಕಳು ಆತ್ಮಾಭಿಮಾನಿಗಳಾಗಿದ್ದೇವೆ. ಬಾಬಾನೇ ದೇಹಿ ಅಭಿಮಾನಿ ಬನಾಯ ಹೇ. ಈ ರೀತಿ ನಮ್ಮನ್ನು ಆತ್ಮಾಭಿಮಾನಿಗಳನ್ನಾಗಿ ಮಾಡಿದವರು ಯಾರು? ತಂದೆ. ಜಿತ್ನಾ ದೇಹಿ ಅಭಿಮಾನಿ ಬನೇಂಗೆ ಬಾಪ್ಕೋ ಅಚ್ಚಿ ರೀತಿ ಯಾದ ಕರೆಂಗೆ ತೋ ವಿಕರ್ಮ ಜೀತ್ ಬನೇಂಗೆ. ಶುಭಾವರವರು ತಿಳಿಸ್ತಿದ್ದಾರೆ, ಎಷ್ಟು ನಾವು ಆತ್ಮಾಭಿಮಾನಿಗಳಾಗುತ್ತೇವೋ ಅಷ್ಟು ಚೆನ್ನಾಗಿ ಬಾಬನ ನೆನಪು ಮಾಡುತ್ತೇವೆ. ಮತ್ತೆ ಬಾಬನ ನೆನಪು ಮಾಡುತ್ತೇವಂದರೆ ಅಷ್ಟು ವಿಕರ್ಮಗಳು ಏನಾಗ್ತದೆ, ವಿಜಯ ಆಗ್ತದೆ, ವಿಕರ್ಮ ಜೀತರಾಗ್ತೇವೆ. ದೇಹ ಅಭಿಮಾನಿ ಬನನೆ ಸೆ ವಿಕರ್ಮ ಭಸ್ಮ ನಹಿ ಹೊಂಗೆ ಅವ್ರ ಹೀ ಜಾಸ್ತಿ ವಿಕರ್ಮ ಹೋತೆ ರಹೆಂಗೆ. ದೇಹಾಭಿಮಾನಕ್ಕೆ ಒಳಗಾದರೆ ವಿಕರ್ಮಗಳಂತೂ ಭಸ್ಮ ಆಗೋದಿಲ್ಲ, ಇನ್ನಷ್ಟು ಜಾಸ್ತಿ ವಿಕರ್ಮಗಳು ನಡೀತಾ ಇರ್ತದೆ ದೇಹಾಭಿಮಾನಿಗಳಾಗೋದ್ರಿಂದ. ಆಯಿತು, ವಿಕರ್ಮಗಳು ಜಾಸ್ತಿ ಆಯಿತು, ಫಿರ್ ನತೀಜಾ ಕ್ಯಾ ಹೋಗ, ರಿಸಲ್ಟ್ ಏನಾಗ್ತದೆ? ಏಕತು ಸಜಾಖಾನಿ ಪಡೆಯಿಗೆ, ಅವ್ರ ಪದ ಬಿ ಭ್ರಷ್ಟ ಹೋ ಜಾಯೇಗ.
ಬಾಬಾ ತಿಳಿಸ್ತಾರೆ, ದೇಹಾಭಿಮಾನಕ್ಕೊಳಗಾಗಿ ಒಳಗಾದರೆ ವಿಕರ್ಮಗಳು ಜಾಸ್ತಿ ಆಗ್ತದೆ, ಆಮೇಲೆ ರಿಸಲ್ಟ್ ಏನಾಗ್ತದೆ ಅಂತಂದರೆ ಶಿಕ್ಷೆ ತಿನ್ಬೇಕಾಗ್ತದೆ, ಪದವಿನೂ ಸಹ ಭ್ರಷ್ಟವಾಗ್ತದೆ. ಬಾಬಾ ಸೇ ಕೋಯಿ ಭಿ ಪೂಛ್ ಸಕ್ತೆ ಹೇ ಕಿ ಬಾಬಾ ಅಗರ್ ಇಸ್ ಸಮಯ ಹಮಾರ ಶರೀರ ಛೂಟ್ ಜಾಯೆ ತೊ ಭವಿಷ್ಯ ಮೇ ಹಮ್ ಕಿಸ್ ಗತಿ ಕೋ ಪಾಯೆಂಗೆ. ಕೆಲವೊಬ್ಬರು ಮಕ್ಕಳು ಬಾಬಾನಿಂದ ಪ್ರಶ್ನೆ ಕೇಳ್ತಾರೆ, ಬಾಬಾ ಈ ಸಮಯದಲ್ಲಿ ನಾವು ಏನಾದರೂ ಶರೀರವನ್ನು ತ್ಯಜಿಸಿದರೆ ಭವಿಷ್ಯದಲ್ಲಿ ನಮ್ಮ ಗತಿ ಏನಾಗ್ಬೋದು, ಭವಿಷ್ಯದಲ್ಲಿ ಗತಿ ಏನು ಸಿಗಬಹುದು ಅಂತ ಬಾಬನಿಗೆ ಪ್ರಶ್ನೆ ಕೇಳ್ತಾರೆ. ಬಾಬಾ ಹೇಳ್ತಾರೆ, ಬಚ್ಚೆ ಮೌತ್ ತೋ ಸಾಮ್ನೆ ಖಡಾ ಹೇ, ಬ್ರಾಹ್ಮಣ ಕುಲ್ ಭೂಷಣ್ ಕೋ ತೋ ಬಿಲ್ಕುಲ್ ರಾಸ್ ನಹಿ ಆನಾ ಚಹಿಯೆ. ಬಾಬಾ ಹೇಳ್ತಿದ್ದಾರೆ, ಸಾವು ಸನ್ಮುಖದಲ್ಲೇ ಇದೆ, ನೀವು ಬ್ರಾಹ್ಮಣ ಕುಲ ಭೂಷಣರಂತಂದ ಮೇಲೆ ನಿಮಗೆ ದುಃಖ ಆಗಬಾರದು. ಉನ್ಕೋ ಕಹಾ ಜಾತ ಹೇ ಮಹಾವೀರ್, ಏನು ಪರಿಸ್ಥಿತಿ ಬಂದರೂ ದುಃಖ ಆಗಬಾರ್ದು. ಯಾರಿಗೆ ದುಃಖ ಆಗೋದಿಲ್ವೋ ಅವರಿಗೆ ಹೇಳಲಾಗ್ತದೆ ಮಹಾವೀರರು ಅಂತ ಹೇಳಿ. ಶಾಸ್ತ್ರ ಮೇ ತೋ ಸ್ಥೂಲ್ ರೂಪ ಮೇ ಬಾತೆ ಲೇ ಗಯೆ ಹೇ, ಇನ್ನು ಮಹಾವೀರ ಅಂದ ಕೂಡಲೇ ಶಾಸ್ತ್ರದಲ್ಲಿ ಏನೆಲ್ಲ ಸ್ಥೂಲ ರೂಪದಲ್ಲಿ ಮಾತುಗಳನ್ನು ಕಟ್ಟಿದ್ದಾರೆ, ಎಲ್ಲೆಲ್ಲೋ ಕರ್ಕೊಂಡೋಗಿದ್ದಾರೆ. ಯಾತೋ ಜ್ಞಾನ ಕಿ ಬಾತೆ ಹೇ, ಇವೆಲ್ಲ ಜ್ಞಾನದ ಮಾತುಗಳನ್ನು ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾರೆ. ಹಾಗಾದರೆ ಯಾರು ಮಹಾವೀರರು? ಬ್ರಾಹ್ಮಣ ಕುಲ ಭೂಷಣರಿಗೆ ಯಾವ ಮಾತಿನಲ್ಲಿಯೂ ದುಃಖ ಆಗಬಾರದು, ಅವರು ಮಹಾವೀರರು ಅಂತಾರೆ ಬಾಬಾ. ತುಂಬಚ್ಚೆ ಜಾನ್ತೆ ಹೋ ನಿರಾಕಾರ ಶುಬಾಬಾನೆ ಆತ್ಮ ಕಿ ಬಿ ಪೂರಿ ಪೆಹಚಾನ್ ದಿ ಹೇ ಕಿ ತುಮಾರಿ ಆತ್ಮ ಮೇ ಕ್ಯಾ ಕ್ಯಾ ಪಾರ್ಟ್ ನೊಂದಾ ಹುವಾ ಹೇ. ನಿರಾಕಾರ ಶುಬಾಬರವರು ಆತ್ಮಗೆ ಪೂರ್ಣವಾದಂತಹ ಪರಿಚಯವನ್ನು ಕೊಟ್ಟಿದ್ದಾರೆ, ನಿಮ್ಮ ಆತ್ಮದಲ್ಲಿ ಯಾವ ಯಾವ ಪಾತ್ರ ಫಿಕ್ಸ್ ಆಗಿದೆ ಅಂತ. ಬಾಪಿ ಬೇಡ ಸಂಜಾತೆ ಹೇ ಮನುಷ್ಯತೋ ದೇಹಿ ಅಭಿಮಾನಿ ನಹಿ ಹೇ, ಇವೆಲ್ಲ ಮಾತುಗಳನ್ನು ತಂದೆ ತಿಳಿಸಿಕೊಡ್ತಾರೆ. ಮನುಷ್ಯರಂತೂ ದೇಹಿ ಅಭಿಮಾನಿಗಳು ಇಲ್ವೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅವ್ರಿಗೆ ಆತ್ಮದ ಬಗ್ಗೆನೇ ಗೊತ್ತಿಲ್ಲ, ಇನ್ನು ಆತ್ಮಾಭಿಮಾನಿ ಹೆಂಗಾಗ್ತಾರೆ ಮನುಷ್ಯರು? ದೇಹಿ ಕೆ ಬಾಪ್ ಕೋಹಿ ನಹಿ ಜಾನ್ತೆ ಯಥಾರ್ಥ ರೀತಿ ಸೆ ಇಸ್ಲಿಯೇ ಇಸ್ಕೋ ಗೋರ್ ಅಂಧ್ಯಾರ ಕಹಾ ಜಾತ ಹೇ. ಆತ್ಮದ ಬಗ್ಗೆ ಗೊತ್ತಿಲ್ಲ ಮನುಷ್ಯರಿಗೆ, ಆತ್ಮದ ತಂದೆಯ ಬಗ್ಗೆನೂ ಯಥಾರ್ಥ ರೀತಿಯಿಂದ ತಿಳಿದುಕೊಂಡಿಲ್ಲ, ಇದಕ್ಕೇನೆ ಘೋರವಾದಂತಹ ಅಂಧಕಾರ ಅಂತ ಹೇಳಲಾಗ್ತದೆ. ಕಲಿಯುಗಕ್ಕೋ ಘೋರ್ ಅಂಧ್ಯಾರ, ಸತ್ಯುಗಕ್ಕೋ ಘೋರ್ ಸೋಜ್ರ ಕಹಾ ಜಾತ ಹೇ. ಬಾಬಾ ತಿಳಿಸ್ತಿದ್ದಾರೆ, ಕಲಿಯುಗಕ್ಕೆ ಘೋರವಾದಂತಹ ಅಂಧಕಾರ, ಸತ್ಯುಗಕ್ಕೆ ಘೋರವಾದಂತಹ ಬೆಳಕು ಅಂತ ಹೇಳಿ ಹೇಳಲಾಗ್ತದೆ. ಆತ್ಮಯ ಸಬ್ ಖಾಲಿ ಹೇ ಅರ್ಥಾತ್ ಬ್ಲ್ಯಾಕ್ಔಟ್ ಹೇ. ಸತ್ಯುಗ ಮೇ ದೇವಿ ದೇವತಾ ಧರ್ಮ ಕಿ ಆತ್ಮಯೇ ರೋಶ್ನಿ ಮೇ ಥಿ, ಕಲಿಯುಗದಲ್ಲಿ ಎಲ್ಲ ಆತ್ಮಗಳು ಕಪ್ಪಗಾಗ್ಬಿಟ್ಟಿದ್ದಾವೆ. ಸತ್ಯುಗದಲ್ಲಿ ಎಲ್ಲರೂ ದೇವಿ ದೇವತೆಗಳಿದ್ರು, ದೇವಿ ದೇವತಾ ಧರ್ಮದ ಆತ್ಮಗಳು ಬೆಳಕಿನಲ್ಲಿ ಇದ್ರು. ಇಸ ಸಮಯ ಮೇ ಹಿ ದೀಪ್ ಮಾಲಾ ಮನಾಯಿ ಜಾತಿ ಹೇ, ಈ ಸಂಗಮಯುಗದಲ್ಲಿಯೇ ದೀಪ ಮಾಲೆ ಅಂತ ಆಚರಣೆ ಮಾಡ್ತೀವಿ. ತುಮ್ ಜಾನ್ತೆ ಹೋ ಯಹ ಹಮಾರಿ ಆತ್ಮ ಗೋರ್ ಅಂಧ್ಯಾರೆ ಮೇ ಹೇ, ಬಾಪ್ ಗೋರ್ ಸೋಜ್ರೆ ಮೇ ಲೇ ಜಾತೆ ಹೇ. ಈಗ ನಮ್ಮ ಆತ್ಮ ಘೋರವಾದಂತಹ ಅಂಧಕಾರದಲ್ಲಿದೆ, ನಾವು ಮತ್ತೆ ಈಗ ಘೋರವಾದಂತಹ ಬೆಳಕಿಗೆ ಹೋಗ್ತೇವೆ. ಶುಭಾಬನ ಮನಲ್ಲಿ ಕರ್ಕೊಂಡು ಹೋಗ್ತಾರೆ, ಆತ್ಮ ಉಂಕೋ ಕುಚ್ ಪತಾ ನಹಿ ಕಿ ಹಮ್ ಕಿತ್ನೇ ಜನಂ ಅವ್ರ ಕೈಸೆ ಲೇತೆ ಹೇ. ಬಾಬಾ ತಿಳಿಸ್ತಿದ್ದಾರೆ, ಎಷ್ಟೋ ಜನ ಆತ್ಮಗಳಿದ್ದಾರೆ, ಅವ್ರಿಗೆ ಗೊತ್ತೇ ಇಲ್ಲ ನಾವು ಯಾವ್ಯಾವ ಜನ್ಮ ಯಾವ್ಯಾವ ಯುಗದಲ್ಲಿ ಎಷ್ಟೆಷ್ಟು ಜನ್ಮವನ್ನು ಪಡಿತೀವಿ ಅಂತ ಗೊತ್ತೇ ಇಲ್ಲ. ಅಬು ತುಮ್ ಜಾನ್ ಚುಕೆ ಹೋ, ಬಾಪ್ ದ್ವಾರ ಹಮ್ಕೋ ಸೃಷ್ಟಿಕೆ ಆದಿ ಮಧ್ಯ ಅಂತಕ ಜ್ಞಾನ ಮಿಲಾ ಹೇ. ಈಗ ನಾವು ತಿಳಿದುಕೊಂಡ್ಬಿಟ್ಟಿದ್ದೀವಿ, ತಂದೆಯ ಮೂಲಕ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಕ್ಕಿದೆ. ದುನಿಯಾ ಮೇ ಕೋಯಿ ಬಿ ತುಮಕೋ ಸೃಷ್ಟಿಕೆ ಆದಿ ಮಧ್ಯ ಅಂತಕ್ಕೆ ನಾಲೆಡ್ಜ್ ನೈ ಬತಾ ಸಕೆಂಗೆ. ಜಗತ್ತಿನಲ್ಲಿ ಎಲ್ಲಿ ಸುತ್ತಾಡಿದರೂ ನಮಗೆ ಸೃಷ್ಟಿಯ ಆದಿ ಮಧ್ಯಂತದ ಜ್ಞಾನವನ್ನು ಯಾರೂ ತಿಳಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ವಹತೋ ನಾ ಆತ್ಮಕ್ಕೋ ಜಾನ್ತೆ ಹೇ ನಾ ಪರಮಾತ್ಮಕ್ಕೋ ಜಾನ್ತೆ ಹೇ. ಯಾಕೆಂದರೆ ಸೃಷ್ಟಿಯಲ್ಲಿರುವಂಥ ಮನುಷ್ಯರಿಗೆ ಆತ್ಮದ ಬಗ್ಗೆ ಪರಮಾತ್ಮನ ಬಗ್ಗೆ ತಿಳುವಳಿಕೆನೇ ಇಲ್ಲ. ಬಲ್ಕಾತೆ ಮೈ ಆತ್ಮ ಹೋ ಪರಂತು ಮೈ ಕ್ಯಾ ಹೋ ಏ ಕುಚ್ ಬಿ ಪತಾ ನಹಿ. ಬಾಯಿ ನೋಟದಲ್ಲಿ ನಾನು ಆತ್ಮ ಅಂತ ಹೇಳ್ಬೋದು, ಆದರೆ ಆತ್ಮ ಅಂದರೆ ಏನು, ಅದರೊಳಗೆ ಏನೇನು ಶಕ್ತಿಗಳಿವೆ, ಅದರೊಳಗೆ ಏನೇನು ಸ್ವಧರ್ಮಗಳಿವೆ, ಇದು ಯಾರಿಗೂ ಏನು ಗೊತ್ತೇ ಇಲ್ಲ. ಭ್ರುಕುಟಿಕೆ ಬೀಚ್ ಸಿತಾರ ಚಮಕ್ತಾ ಹೇ ಸೋ ಕ್ಯಾ ಉನ್ಮೇ ಕ್ಯಾ ಪಾರ್ಟ್ ಬರಾ ಹುವಾ ಹೇ, ಕಿತ್ನೆ ಜನಂ ಲೇತೆ ಹೇ ಯಾ ಜ್ಞಾನ್ ಕೋಯಿ ಮೇ ಬಿ ಹೈ ನಹಿ. ಶಾಸ್ತ್ರದಲ್ಲಿ ಭಕ್ತಿ ಮಾರ್ಗದಲ್ಲಿ ಇದೆ, ಭ್ರುಕುಟಿಯ ಮಧ್ಯದಲ್ಲಿ ಅದ್ಭುತವಾದಂತಹ ನಕ್ಷತ್ರ ಹೊಳಿತಾ ಇದೆ, ಅದಕ್ಕೆ ಆತ್ಮ ಅಂತ ಹೇಳಲಾಗ್ತದೆ. ಇಷ್ಟೇ ಹೇಳಿದ್ದಾರೆ, ಆದರೆ ಅದರೊಳಗೆ ಎಷ್ಟು ಜನ್ಮದ ಪಾತ್ರ ತುಂಬಿಕೊಂಡಿದೆ, ಅದು ಯಾವ್ಯಾವ ಯುಗದಲ್ಲಿ ಎಷ್ಟು ಜನ್ಮವನ್ನು ಪಡೀತದೆ, ಈ ಜ್ಞಾನ ಯಾರಲ್ಲಿಯೂ ಇಲ್ಲ ಅಂತಾರೆ ಬಾಬಾ. ತೋ ಬಾಪ್ ಆಕರ್ ಸಂಜಾತೆ ಹೇ ಸೆಲ್ಫ್ ರಿಯಲೈಸೇಷನ್ ಕರಾತೆ ಹೇ.
ಇವೆಲ್ಲ ಆತ್ಮದ ಬಗ್ಗೆ ಪೂರ್ಣ ಪರಿಚಯ, ಯಥಾರ್ಥ ಪರಿಚಯ ತಂದೆ ಬಂದು ತಿಳಿಸ್ಕೊಡ್ತಾರೆ. ತಂದೆ ಬಂದು ಆತ್ಮಾನುಭೂತಿಯನ್ನು ಮಾಡಿಸ್ಬಿಡ್ತಾರೆ, ಸೆಲ್ಫ್ ರಿಯಲೈಸೇಷನ್. ಕೊಯ್ಸೋ ಪೂಛೋ ಆತ್ಮಕ ಬಾಪ ಕೌನ್ ಹೇ, ಈಗ ಆತ್ಮದ ಪರಿಚಯನೂ ಬಾಬನೇ ಕೊಡೋದು. ಆತ್ಮದಲ್ಲಿ ಎಷ್ಟು ಜನ್ಮದ ಪಾರ್ಟರ್ ನೋಂದಣಿಯಾಗಿದೆ, ಆತ್ಮದಲ್ಲಿ ಏನೇನಿದೆ, ಅದರಲ್ಲಿ ಏನೇನು ಶಕ್ತಿಗಳಿವೆ, ಪುನರ್ಜನ್ಮ ಏನು, ಪೂರ್ವಜನ್ಮ ಏನು, ಎಲ್ಲ ಬಾಬಾ ನಮಗೆ ತಿಳಿಸ್ಕೊಟ್ರು. ಈಗ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಬಾಬಾ, ಆತ್ಮಕ ಬಾಪ ಕೌನ್ ಹೇ? ಈ ಪ್ರಶ್ನೆ ನೀವು ಹೊರಗಿನ ಜನರಿಗೆ ಕೇಳ್ರಿ, ಆತ್ಮಗಳ ತಂದೆ ಯಾರು ಅಂತ. ತೊ ಕೊಯಿ ಕಹೆಂಗೆ ಶ್ರೀಕೃಷ್ಣ, ಕೊಯಿ ಕಹೆಂಗೆ ಮಹಾವೀರ್, ಬಾಬಾ ಹೇಳ್ತಾರೆ. ಕೆಲವೊಬ್ಬರು ಶ್ರೀಕೃಷ್ಣನೇ ಅಂತ ಹೇಳ್ತಾರೆ, ಕೆಲವೊಬ್ಬರು ಮಹಾವೀರ್ ಅಂತ ಹೇಳ್ತಾರೆ. ಹಮ್ ಆತ್ಮಾ ಹೇ, ಹಮಾರ ಬಾಪ್ ನಿರಾಕಾರ ಶಿವ್ ಹೇ. ಶಿವ ಬಾಬಾ ಆನ್ಸರ್ ಮಾಡ್ತಾರೆ, ನಾವೆಲ್ಲ ಆತ್ಮಗಳು, ನಮಗೆ ತಂದೆ ಯಾರು? ನಿರಾಕಾರ ಶಿವ. ಏಕ್ ಬಿ ಐಸೆ ಕಹನ ಸಕೆ, ಈ ರೀತಿ ಹೊರ ಜಗತ್ತಿನಲ್ಲಿ ಒಬ್ಬರು ಈ ರೀತಿ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ? ವೋತೋ ನಾ ತೋ ರಚಯಿತ, ನಾ ರಚನಾಕ್ಕೆ ಆದಿ ಮಧ್ಯಂತಕ್ಕೋ ಜಾನ್ತೆ ಹೇ, ಇಸ್ಲಿಯೇ ಉನ್ಕೋ ನಾಸ್ತಿಕ ಕಹ ಜಾತ ಹೇ. ಜನರು ರಚಯಿತದ ಬಗ್ಗೆ, ರಚನೆಯ ಆದಿ ಮಧ್ಯಂತ್ಯದ ಬಗ್ಗೆ ತಿಳ್ಕೊಂಡೇ ಇಲ್ಲ, ಅದಕ್ಕೋಸ್ಕರ ಅವರಿಗೆ ನಾಸ್ತಿಕರು ಅಂತ ಹೇಳಲಾಗ್ತದೆ. ಬಾಪ್ ಕಹತೆ ಹೇ, ತುಂಬಿ ಪಹಲೆ ನಾಸ್ತಿಕ್ ಥೇ ಶೂದ್ರ ಥೇ ಅಬ್ ಬ್ರಾಹ್ಮಣ್ ಆಸ್ತಿಕ್ ಬನೇ ಹೋ. ನಾವು ಮೊದಲು ಹೆಂಗಿದ್ವಿ? ನಾಸ್ತಿಕರಿದ್ವಿ, ಶೂದ್ರರಿದ್ವಿ. ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ರಚಯಿತನ ಬಗ್ಗೆ, ಆದಿ ಮಧ್ಯಂತದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಈಗ ನಾವು ಬ್ರಾಹ್ಮಣರು, ಆಸ್ತಿಕರಾಗಿದ್ದೇವೆ. ಬಾಪ್ ಪರಿಚಯ ದೇತೆ ಹೇ ಕಿ ಮೈ ಕ್ಯಾ ಪಾರ್ಟ್ ಬಜಾತಾ ಹೂ. ಕೊಯಿ ಬಿ ಬಾಪ್ ಕ ಪರಿಚಯ ದೇನ ಸಕೆ, ಬಾಪ್ ಕ ಪಾರ್ಟ್ ಕ್ಯಾ ಹೇ ಸಮಝಾನ ಸಕೆ. ಇನ್ನೊಂದು, ಈಗ ತಂದೆ ಪರಿಚಯ ಸಿಕ್ಕಿದ ಮೇಲೆ ತಂದೆ ಏನು ಪಾತ್ರ ಅಭಿನಯಿಸ್ತಾರೆ ಜಗತ್ತಿಗೆ ಬಂದು? ಪರಮಾತ್ಮನ ಪಾತ್ರ ಏನು ಈ ಜಗತ್ತಿನಲ್ಲಿ, ಇದು ಯಾರಿಗೂ ಗೊತ್ತೇ ಇಲ್ಲ. ಪರಮಾತ್ಮನೇ ಬಂದು ತನ್ನ ಪಾತ್ರದ ಪರಿಚಯವನ್ನು ಮಾಡಿಸ್ತಾರೆ. ತುಂಬಿ ನಂಬರ್ ವಾರ್ ಸಮಸ್ತೆ ಹೋ, ಇಲ್ಲಿ ಎಲ್ಲರೂ ಬಾಬನ ಮಕ್ಕಳೇ, ಆದರೆ ಎಲ್ಲರೂ ಪರಮಾತ್ಮನ ಪಾತ್ರ ಯಥಾರ್ಥವಾಗಿ ತಿಳ್ಕೊಳ್ತಾರ? ನಂಬರ್ ವಾರ್ ಆಗಿ ತಿಳಿದುಕೊಳ್ತಾರೆ. ದೇಹಿ ಅಭಿಮಾನಿ ಹೊನೆಕ್ಕೆ ಕಾರಣ ಅವಸ್ಥಾ ಅಚ್ಚಿ ರೀತಿ ಹೇ. ಶುಭಾವ ಹೇಳ್ತಾರೆ, ಯಾರದು ಆತ್ಮಾಭಿಮಾನಿ ಸ್ಥಿತಿ ಇರ್ತದೋ ಅವರ ಅವಸ್ಥೆ ಭಾಳ ಚೆನ್ನಾಗಿರ್ತದೆ. ದೇಹಾಭಿಮಾನದಲ್ಲಿ ಬಂದರೆ, ದೇಹಾಭಿಮಾನ್ಮೆ ಆಕರ್ ಜರ್ಮಯಿ ಜಗ್ಮಯಿ ಕರ್ನೆ ಲಕ್ ಪಡ್ತೇ ಹೇ, ಊಂಚ್ ಪದ್ ಪಾನ ಸಕೆ, ವಿಕರ್ಮ ವಿನಾಶ್ ಹೋನ ಸಕೆ. ಬಾಬಾ ಹೇಳ್ತಾರೆ, ಆತ್ಮಾಭಿಮಾನಿಗಳಾಗೋದ್ರಿಂದ ಸಮಯ ಸಫಲ ಆಗ್ತದೆ, ವಿಕರ್ಮಗಳಿಂದ ರಕ್ಷಣೆ ಆಗಿರುತ್ತವೆ. ಮತ್ತೆ ಬಾಬಾ ಹೇಳ್ತಾರೆ, ಆತ್ಮಾಭಿಮಾನಿಗಳಾಗೋದ್ರಿಂದ ನಮ್ಮ ಅವಸ್ಥೆ ಭಾಳ ಚೆನ್ನಾಗಿರ್ತದೆ. ಆದರೆ ದೇಹಾಭಿಮಾನದಲ್ಲಿ ಬಂದರೆ ಟೈಮ್ ವೇಸ್ಟ್ ಆಗ್ತದೆ. ದೇಹಾಭಿಮಾನದಲ್ಲಿ ಬಂದರೆ ಅಲ್ಲಸಲ್ಲದೇ ಆದಂತಹ ವಿಚಾರಗಳಲ್ಲಿ ತೊಡಗಿ ಬಿಡ್ತೀವಿ, ಮಾತುಗಳಲ್ಲಿ ತೊಡಗಿ ಬಿಡ್ತೀವಿ. ಅಂಥವರಿಗೆ ಶ್ರೇಷ್ಠ ಪದವಿ ಸಿಗೋದಿಲ್ಲ, ಅವರ ವಿಕರ್ಮಗಳು ವಿನಾಶ ಆಗುವುದಿಲ್ಲ ಅಂತಾರೆ ಬಾಬಾ. ತು ಬಾಪ್ ಸಂಜಾತೆ ತೋ ಬಹುತ್ ಅಚ್ಚಾ ಹೇ, ಇವೆಲ್ಲ ದೇಹಾಭಿಮಾನ ಮತ್ತು ಆತ್ಮಾಭಿಮಾನಿಗಳಾಗೋದ್ರಿಂದ ಏನು ಪ್ರಾಫಿಟ್ ಇದೆ, ಏನು ಲಾಸ್ ಇದೆ, ಬಾಬಾ ಅಂತೂ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಜೀತೆ ಜಿ ಮರನೆ ಕಾ ಅರ್ಥ ಬಿ ಕಿತ್ನಾ ಸಹಜ ಹೇ, ತುಮ್ ಜೀತೆ ಜಿ ಮರೆ ಹುಯೇ ಹೋ. ಬಾಬಾ ಹೇಳ್ತಾರೆ, ಜೀವಂತವಾಗಿದ್ದಂತೆ ಸಾಯುವುದು ಅರ್ಥ, ಎಷ್ಟು ಸಹಜ ಇದೆ. ಅರ್ಥ ಏನೋ ಬಿಡಿ, ಈಗ ನಾವು ಪ್ರಾಕ್ಟಿಕಲ್. ಬಾಬಾ ಹೇಳ್ತಾರೆ, ಜೀತೆ ಜಿ ಮರೆ ಹುಯೇ ಹೋ, ಜೀವಂತವಾಗಿದ್ದುಕೊಂಡೇ ಸತ್ತಿದ್ದೀವಿ ಅಂತಾರೆ ಬಾಬಾ. ಅಂದರೆ ಅಪ್ನೇಕೋ ಆತ್ಮ ಸಮಜ್ ಬಾಪ್ಕೋ ಯಾದ ಕರ್ತೇ ರಹೋ, ಹಮಾರಿ ಆತ್ಮ ಮೇ 84 ಜನ್ಮಂಕ ಪಾರ್ಟ್ ಹೇ, ವಹ ಬಿ ಜಾನ್ತೆ ಹೋ, ಬಾಪ್ಕೋ ಬಿ ಜಾನ್ತೆ ಹೋ, ವ ಕೈಸೆ ಜ್ಞಾನ ಕ ಸಾಗರ ಹೇ, ವ ಕೈಸೆ ಪತಿತ್ ಪಾವನ್ ಹೇ. ಬಾಬಾ ತಿಳಿಸ್ತಾರೆ, ಆತ್ಮದ ಪರಿಚಯ ಗೊತ್ತಾಯಿತು, ಅಷ್ಟೊತ್ತಿಗೆ ಪರಮಾತ್ಮನ ಬಗ್ಗೆನೂ ಗೊತ್ತಾಯಿತು. ಆತ್ಮದಲ್ಲಿ 84 ಜನ್ಮಗಳ ಪಾರ್ಟ್ ಇದೆ. ತಂದೆ ತಿಳಿಸ್ತಾರೆ, ಶುಭಾಬ ಹೇಗೆ ಜ್ಞಾನ ಸಾಗರ, ಹೇಗೆ ಶುಭಾಬ ಪತಿತ ಪಾವನ, ಹೇಗೆ ಪಾವನ ಮಾಡ್ತಾರೆ, ಹೇಗೆ ಜ್ಞಾನ ತಿಳಿಸ್ಕೊಡ್ತಾರೆ, ಇದು ನಮ್ಮ ಮಕ್ಕಳಿಗೆ ಗೊತ್ತಾಯ್ತು. ಭಾರತಿ ಹಿ ಪಾವನ್ ಶ್ರೇಷ್ಠ, ಅಭಿ ಭಾರತಿ ಹಿ ಪತಿತ ಹೇ. ಬಾಬಾ ಹೇಳ್ತಾರೆ, ಒಂದು ಸಮಯದಲ್ಲಿ ಭಾರತವೇ ಪಾವನ ಶ್ರೇಷ್ಠ ಇತ್ತು, ಈಗ ಭಾರತವೇ ಏನಾಗ್ಬಿಟ್ಟಿದೆ, ಪತಿತ ಆಗ್ಬಿಟ್ಟಿದೆ. ಪರಂತು ಪತಿತಪ್ನೆಕೋ ಸಮಸ್ತೆ ಥೋಡೆ ಹಿ ಹೇ, ಆದರೆ ಭಾರತದಲ್ಲಿ ಇರುವಂಥವ್ರು ಯಾರೂ ತಮ್ಮನ್ನು ತಾವು ಪತಿತರಂತ ಏನು ಮಾಡಂಗಿಲ್ಲ, ಹೇಳ್ಕೊಳಂಗಿಲ್ಲ, ತಿಳ್ಕೊಳಂಗಿಲ್ಲ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ, ಪಹಲೆ ತೋ ಕೊಯಿ ಬಿ ಕಾಮ್ಕೆ ನಹಿತೆ, ಸಬ್ ಮರ್ ಪಡೆ ಥೇ, ಸಬ್ ಖಬ್ರಿಸ್ತಾನ್ ಬನಾ ಹುವಾ ಥಾ. ಈಗ ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ ಏನಂತ, ನಾವು ಸಹ ಮೊದಲು ಯಾವ ಕೆಲಸಕ್ಕೆ ಬರಲಾರ್ದಂಗಿದ್ವಿ, ಸತ್ಬಿದ್ದಿದ್ವಿ ಅಂತಾರೆ ಬಾಬಾ. ಇಡೀ ಜಗತ್ತೇ ಈಗ ಏನಾಗ್ಬಿಟ್ಟಿದೆ, ಖಬ್ರಿಸ್ತಾನ್, ಸ್ಮಶಾನದ ಸಮಾನವಾಗಿದೆ.
ಅಬು ಫಿರ್ ಬಾಪ್ ಪರಿಸ್ಥಾನಕ್ಕೆ ಮಾಲೀಕ ಬನಾರಹೆ ಹೇ ಈಗ ತಂದೆ ಬಂದು ಮತ್ತೆ ನಮಗೆ ಪರಿಸ್ಥಾನಕ್ಕೆ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ ಭಾರತ ಪರಿಸ್ಥಾನ ಥಾ ಅಬ್ ಕಬ್ರಿಸ್ತಾನ್ ಹೇ ಬಾಬಾ ಹೇಳ್ತಾರೆ ಪರಿಸ್ಥಾನದಲ್ಲಿ ಇದ್ದಾಗ ಅದಕ್ಕೆ ಸ್ವರ್ಗ ಅಂತ ಹೇಳಲಾಗ್ತದೆ ಸ್ವರ್ಗಕ್ಕೆ ಮಾಲೀಕರಾಗಿದ್ದಾಗ ನೀವು ಎಷ್ಟು ಸುಖದಲ್ಲಿದ್ರಿ ಈಗ ಭಾರತ ಕಬ್ರಿಸ್ತಾನ ಆಗಿಬಿಟ್ಟಿದೆ ಕಬ್ರಿಸ್ತಾನ ಅಂದರೆ ಸ್ಮಶಾನ ಸ್ಮಶಾನದಲ್ಲಿ ಏನಾಗ್ತಿರ್ತದೆ ಸಬ್ ಏಕ್ ದೋಕ್ ದುಃಖ ದೇತೆ ಹೀರತೆ ಹೇ ಪ್ರತಿಯೊಬ್ಬರು ಒಬ್ಬರು ಇನ್ನೊಬ್ಬರಿಗೆ ಏನು ಕೊಡ್ತಾನೆ ಇರ್ತಾರೆ ದುಃಖವನ್ನು ಕೊಡ್ತಾ ಇರ್ತಾರೆ ಅಂತಾರೆ ಬಾಬಾ ತೊ ಬಾಪ್ ಕಹತೆ ಹೇ ಕಿ ಅಭಿ ತುಮ್ ಸಬ್ಕೋ ಬಾಪ್ ಕ ಪರಿಚಯ ಇದೆ ಸುಖದಾಯಿ ಬನವು ಶುಭಾಬ ನಮಗೆ ಶ್ರೀಮತ ಕೊಡ್ತಾರೆ ನೀವೆಲ್ಲರಿಗೂ ತಂದೆಯ ಪರಿಚಯವನ್ನು ಕೊಟ್ಟು ಸುಖದಾಯಿಗಳನ್ನಾಗಿ ಮಾಡ್ರಿ ದೇಹಿ ಅಭಿಮಾನಿ ನಾ ಹೋನೆಕ್ಕೆ ಕಾರಣ ಟೈಮ್ ವೇಸ್ಟ್ ಬಹುತ್ ಕರ್ತೇ ಇರತ್ತೆ ಹೇ ದೇಹಾಭಿಮಾನದಲ್ಲಿ ಬಂದು ಮಕ್ಕಳು ಟೈಮ್ ವೇಸ್ಟ್ ಭಾಳ ಮಾಡ್ತಿರ್ತಾರೆ ಗಡಿ ಗಡಿ ದೇಹಾಭಿಮಾನ ಜಾತ ಹೇ ಭಾರಿ ಬಾರಿಗೆ ಅವರಿಗೆ ಕೆಲವೊಬ್ಬರಿಗೆ ದೇಹಾಭಿಮಾನ ಬಂದ್ಬಿಡ್ತದೆ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ತುಂಬ ಬಚ್ಚೊಂಕೋ ಕಬ್ಬ ರಾಸ್ ನಹಿ ಹೋನ ಚಾಹಿಯೆ ಕೊಯ್ ಕೊಯ್ ತೋ ರಾಸ್ ಮೇ ಆ ಜಾತೆ ಹೇ ಬಾಬಾ ತಿಳಿಸ್ತಾರೆ ನಾವು ಬಾಬನ ಮಕ್ಕಳು ಎಂದಿಗೂ ದುಃಖ ಪಡಬಾರ್ದು ಆದರೆ ಕೆಲವೊಂದು ಕೆಲವೊಂದು ಮಕ್ಕಳು ಭಾಳ ದುಃಖದಲ್ಲಿ ಬಂದ್ಬಿಡ್ತಾರೆ ಕೊಯ್ ಸಮಸ್ತೆ ಹೇ ಬಾಬಾ ರಾಮರಾಜ್ಯಕ್ಕೆ ಸ್ಥಾಪನಾ ಕರ್ರ ಹೇ ತೋ ರಾವಣ ರಾಜ್ಯಕ ವಿನಾಶ ಹೋನ ಹೇನ ಬಾಬರವರು ರಾಮರಾಜ್ಯದ ಸ್ಥಾಪನೆ ಮಾಡ್ತಿದ್ದಾರಂತಂದಮೇಲೆ ರಾವಣನ ರಾಜ್ಯ ವಿನಾಶ ಆಗಬೇಕಲ್ವಾ ಈಗ ಇಸ್ಮೇ ಕೊಯ್ ಡರ್ನೆ ಕಿ ಬಾತ್ ನಹಿ ಹೇ ರಾವಣನ ರಾಜ್ಯ ವಿನಾಶ ಆಗ್ತದೆ ಇದರಲ್ಲಿ ಹೆದರಬಾರ್ದು ಹೆದರುವ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ ಹಾಂ ಗೌರ್ಮೆಂಟ್ ಆದಿ ಮಕಾನ್ ಖಾಲಿ ಕರಾತಿ ಹೇ ತೋ ಕರ್ನಾ ಪಡ್ತಾ ಹೇ ಕೆಲವೊಂದು ಪರಿಸ್ಥಿತಿ ಹಿಂಗಿರ್ತವೆ ಗೌರ್ಮೆಂಟ್ ಸರ್ಕಾರದವರೇ ಹೇಳ್ತಾರೆ ನೋಡ್ರಿ ನೀವು ಮನೆ ಖಾಲಿ ಮಾಡಲೇಬೇಕಾಗ್ತದೆ ಅಂತ ಆಗ ಮಾಡಲೇಬೇಕಲ್ವಾ ಅಂತಾರೆ ಬಾಬಾ ಗೌರ್ಮೆಂಟ್ ಆದೇಶ ಬಂದಿದೆ ಅಂತಂದಮೇಲೆ ಮನೆ ಖಾಲಿ ಮಾಡಬೇಕು ಬಾಬಾ ಕಿ ಯಾದ್ಮೇ ಶರೀರ ಬಿ ಚೂಟ್ ಜಾಯೇ ತೋ ಅಚ್ಚ ಹೇ ಸದೈವ್ ತಯಾರ್ ರಹನ ಚಹಿಯೆ ಬಾಬಾ ತಿಳಿಸ್ತಿದ್ದಾರೆ ತಂದೆ ನೆನಪಿನಲ್ಲಿ ಶರೀರ ಬಿಟ್ಟು ಹೋದರೂ ಪರವಾಗಿಲ್ಲ ಆದರೆ ತಂದೆ ನೆನಪಿರ್ತದಲ್ವಾ ಈ ರೀತಿ ಸದಾ ಶರೀರ ಬಿಡ್ಲಿಕ್ಕೂ ತಯಾರಾಗಿರಬೇಕು ಮಾಯಾಕ ವಾರ್ ಅಚ್ಚೆ ಅಚ್ಚೆ ಬಚ್ಚೊಂಪರ್ ಬಿ ಹೋ ಜಾತ ಹೇ ಆದರೆ ಮಾಯದ್ದು ದಾಳಿಯು ಒಳ್ಳೆ ಒಳ್ಳೆ ಮಕ್ಕಳ ಮೇಲೂ ಆಗ್ತದೆ ಕೊಯ್ತು ಐಸೆ ಮುರುಕು ಬಂಜಾತೆ ಹೇ ಕಹತೆ ಹೇ ಹಮಾರತ್ತು ಡೈರೆಕ್ಟ್ ಶುಭಾವಾಸ್ಯ ಕನೆಕ್ಷನ್ ಹೇ ಕೆಲವೊಬ್ಬರು ಈ ರೀತಿ ಮೂರ್ಖರಾಗ್ಬಿಡ್ತಾರಂತಂದರೆ ಹೇಳ್ತಾರಂತೆ ನಮಗೆ ಯಾರ ಜೊತೆಗೆ ಸಂಬಂಧ ಇಲ್ಲ ನಿಮಿತ್ತರ ಬೇಡ ಅಕ್ಕಂದಿರ ಬೇಡ ಯಾವ ಪರಿವಾರ ಬೇಡ ನಮ್ದಂತೂ ನೇರ ಶಿವಬಾಬನ ಜೊತೆ ಕನೆಕ್ಷನ್ ಇದೆ ಅಂತ ಹೇಳ್ತಾರೆ ಪರಂತು ಬ್ರಹ್ಮಕ್ಕೆ ಆಗೇತೋ ಜರೂರ್ ಆನಾ ಪಡೆಗನ ಆ್ಯಕ್ಚುವಲ್ ನಾವು ಅಡಾಪ್ಟ್ ಆಗಿರೋದು ಯಾರ ಮೂಲಕ ಶಿವಬಾಬ ಬ್ರಹ್ಮನ ಮೂಲಕ ನಮ್ಮನ್ನ ಅಡಾಪ್ಟ್ ಮಾಡ್ಕೊಂಡ್ರಲ್ವಾ ನಾವು ಬ್ರಹ್ಮನ ಎದುರುಗಡೆ ಬರಲೇಬೇಕಲ್ವಾ ಅಚ್ಚ ಘರ್ ಮೇ ಬಿ ಜಾಕರ್ ಬೈಟ್ ಜಾವು ಫುರ್ ಮುರಳಿ ಕೈಸೆ ಸುನೇಂಗೆ ನೇರವಾಗಿ ಶಿವಬಾಬನ ಜೊತೆ ಕನೆಕ್ಷನ್ ಇದ್ದರೆ ಮನೆಯಲ್ಲೇ ಕುಂತು ಮುರಳಿ ಕೇಳ್ರಿ ಕೈಸೆ ಸುನೇಂಗೆ ಮಲೆಯಲ್ಲಿ ಬರ್ತದ ಮುರಳಿ ಓಡ್ಕೊಂತ ಹೆಂಗೆ ಕೇಳಲಿಕ್ಕಾಗ್ತದೆ ಕೇತೆ ಯ ಬ್ರಹ್ಮಾಭಿ ಪುರುಷಾರ್ಥಿ ಹೇ ಹಂಬಿ ಪುರುಷಾರ್ಥಿ ಹೇ ಕ್ಯಾ ಕರೆಂಗೆ ಬಾಬಾ ಹೇಳ್ತಾರೆ ಈ ರೀತಿ ಮಕ್ಕಳು ಮಾತನಾಡ್ತಾರಂತೆ ಬ್ರಹ್ಮ ಬಾಬಾನು ಪುರುಷಾರ್ಥಿ ನಾವು ಪುರುಷಾರ್ಥಿ ಪಡ್ತೆ ತೋ ಸಬ್ ಶುಭಾಬಸೆ ಹೇ ಇರಲಿ ಬ್ರಹ್ಮ ಬಾಬಾನು ಶುಭಾಬರವರಿಂದಲೇ ಓದ್ತಿದ್ದಾರೆ ನಾವು ಮಕ್ಕಳು ಶುಭಾಬರೋ ಜ್ಞಾನವನ್ನೇ ಓದ್ತಾ ಇದ್ದೀವಿ ಪರಂತು ಬ್ರಹ್ಮ ಪಾಸ್ ಆಯಂಗೆ ತಪ್ತೋ ಸುನೇಂಗೇನ ಆದರೆ ಶುಭಾಬ ನೇರವಾಗಿ ಹೇಳೋದಿಲ್ಲ ಬ್ರಹ್ಮನ ಮುಖ ಕಮಲದಿಂದನೇ ಹೇಳ್ತಾರೆ ಹಾಗಾದರೆ ಬ್ರಹ್ಮನ ಬಳಿ ಬಂದಾಗಲೇ ಅಲ್ವಾ ನಾವು ಮುರುಳಿ ಕೇಳಲಿಕ್ಕೆ ಸಾಧ್ಯ ಪ್ರೇರಣಾಸೆ ಸುನ್ಕರ್ ದಿಖಾವು ತೋ ಮಾಲೂಮ್ ಪಡೆ ಬಾಬಾ ಹೇಳ್ತಾರೆ ನೇರ ಸಂಬಂಧ ಡೈರೆಕ್ಟ್ ಕನೆಕ್ಷನ್ ನಮಗೆ ಬಾಬನ ಜೊತೆ ಅಂತ ಹೇಳ್ತಿರಲ್ಲ ಹಾಗಾದರೆ ಪ್ರೇರಣೆಯಿಂದ ಕೇಳಿ ತೋರಿಸ್ರಿ ನೋಡೋಣ ಅಂತಾರೆ ಬಾಬಾ ಫಿರ್ ಕಭಿ ಕಭಿ ಬಾಬಾ ಮುರುಳಿ ಬಂದು ಬಿ ಕರೆದೇತೆ ಹೇ ಕೆಲವೊಮ್ಮೆ ಕೆಲವೊಮ್ಮೆ ಬಾಬಾರವರು ಮುರುಳಿಯನ್ನೇ ಏನು ಮಾಡ್ತಾರೆ ನುಡಿಸೋದನ್ನು ಬಂದ್ ಮಾಡ್ತಾರೆ ಬ್ರಹ್ಮಾಸೆ ಜನಂಲಿಯಾ ಅವ್ರ ಮರ್ಗಯ ಫಿರ್ ಖತಂ ವರ್ಷ ಕೈಸೆ ಪಾಯಂಗೆ ಬಾಬಾ ಹೇಳ್ತಿದ್ದಾರೆ ಬ್ರಹ್ಮನಿಂದ ಜನ್ಮವನ್ನು ಪಡೆದು ಮತ್ತೆ ಇಲ್ಲೇ ನೇರ ಕನೆಕ್ಷನ್ ಅಂತ ಏನಾದರೂ ತಂದೆ ಕೈ ಬಿಟ್ಟುಬಿಟ್ರೆ ಫಿರ್ ಖತಂ ಅವ್ರೇನಾಗ್ಬಿಡ್ತಾರೆ ಇಲ್ಲಿ ಜ್ಞಾನ ಮಾರ್ಗದಲ್ಲಿ ನಿಲ್ಲೋದೇ ಇಲ್ಲ ಬಾಬಾ ತಿಳಿಸ್ತಾರೆ ಅಂಥವ್ರ ಆಸ್ತಿ ಹೆಂಗೆ ಪಡೀತಾರೆ ಐಸೆ ಬಿ ಮಂದು ಬುದ್ಧಿ ಹೇ ಬಹುತ್ ಸಂಗ ದೋಷ ಮೇ ಖರಾಬ್ ಹೋ ಜಾತೆ ಹೇ ಫಿರ್ ಬತಾವೋ ಉನ್ಕಿ ಕ್ಯಾ ಗತಿ ಹೋಗಿ ಬಾಬರವರು ಹೇಳ್ತಿದ್ದಾರೆ ಭಾಳ ಜನ ಮಂದು ಬುದ್ಧಿಯವರಿದ್ದಾರೆ ಸಂಘ ದೋಷಕ್ಕೊಳಗಾಗಿ ಭಾಳ ಕೆಟ್ಟೋಗ್ಬಿಡ್ತಾರೆ ಅಂಥವ್ರಿಗೆ ಏನು ಗತಿ ಸಿಗ್ಬೋದು ಹೇಳ್ರಿ ಅಂತಾರೆ ಬಾಬಾ ಸತ್ಯುಗಕ್ಕ ಸಾರಿ ಸದ್ಗುರುಕ ನಿಂದಕ್ಕ ಬನೆ ತ ಊಂಚುಟವ್ರು ಪಾನ ಹೀಸಕೆಂಗೆ ತಂದೆ ತಿಳಿಸ್ತಿದ್ದಾರೆ ಇಲ್ಲಿ ಸದ್ಗುರುವಿಗೇನೆ ನಿಂದನೆ ಮಾಡಿಸಿದರೆ ಸದ್ಗುರುವಿಗೇನೆ ನಿಂದಕರಾದರೆ ಅವ್ರ ಶ್ರೇಷ್ಠ ಪದವಿ ಹೆಂಗೆ ಪಡ್ಕೊತಾರೆ
गुरु ब्रह्मा कहते हैं, गुरु विष्णु, गुरु शंकर नहीं कहेंगे, गुरु सिर्फ ब्रह्मा ही है। तुम भी माता गुरु बनते हो, बाबा हेल्तारे। गुरु ब्रह्मा अंत हेल्तेवे, गुरु विष्णु, गुरु शंकर अंत हेल्लिक्किल्ल इल्ली, बाबा तिळिस्तिद्दारे। बाबा हेल्तारे गुरु सिर्फ ब्रह्मा ही है, गुरु अंद्रे यारिल्ली केवल ब्रह्म मात्र। तुम भी माता गुरु बनते हो, सद्गुरु द्वारा बनी हो ना कि कलियुगी गुरु द्वारा बनी हो, ನೀವು ಮಾತೆಯರು ಗುರುಗಳಾಗಿದ್ದೀರಿ, ಸದ್ಗುರು ತಂದೆಯಿಂದಲೇ ತಾವು ಮರಿ ಗುರುಗಳಾಗಿದ್ದೀರಿ, ಏನು ಕಲಿಯುಗಿ ಗುರುಗಳಿಂದ ಆಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ। ತುಮ್ ಬ್ರಾಹ್ಮಣ್ ಬ್ರಾಹ್ಮಣಿಯ ಬನಿ ಹೋ, ತುಮಾರಿ ಹೇ ರುಹಾನಿ ಯಾತ್ರ। ನಾವೆಲ್ಲರೀಗ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೇವೆ, ನಮ್ದಿದು ಆತ್ಮಿಕ ಯಾತ್ರೆಯಾಗಿದೆ। ಮೆಹನತ್ ಹೇ ಮಾಯಾ ಕಿಸ್ಕಿ ಬುದ್ಧಿಗೋ ತಲಾ ಲಗಾ ದೇತೆ ಹೇ, ಫಿರ್ ಉಲ್ಟಾ ಸುಲ್ಟಾ ಬೋಲ್ತೆ ರಹತೆ ಹೇ, ವೇಸ್ಟ್ ಟೈಮ್ ಕರ್ತೇ ರಹತೆ ಹೇ। ಬಾಬಾ ತಿಳಿಸ್ತಾರೆ, ಇದು ಆತ್ಮಿಕ ಯಾತ್ರೆಯಲ್ಲಿ ಸ್ವಲ್ಪ ಪರಿಶ್ರಮ ಇದೆ, ಯಾಕೆಂದರೆ ಇದ್ದಕ್ಕಿದ್ದಂಗೆ ಮಾಯೆ ಕೆಲವೊಬ್ಬರ ಬುದ್ಧಿಯ ಬೀಗವನ್ನು ಹಾಕಿಬಿಡುತ್ತದೆ। ಬುದ್ಧಿಯ ಬೀಗ ಹಾಕಲ್ಪಟ್ಟಿತ್ತು ಅಂತಂದರೆ ಉಲ್ಟಾ ಸುಲ್ಟಾ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ, ಟೈಮ್ ವೇಸ್ಟ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ ಬಾಬಾ। ಅಚ್ಛಾ ಬಾಪ್ದಾದಕ್ಕೆ ಹಸ್ತಲಿಖಿತ ಪತ್ರೋಂಕಿ ಕಾಪಿ, ಬಾಪ್ದಾದರವರ ಹಸ್ತಲಿಖಿತ ಪತ್ರಗಳ ಕಾಪಿ ಅಂತ ಕಳಿಸಿದರೆ। ಜ್ಞಾನಕ್ಕೆ ಸಾಗರ ಪತಿತ್ ಪಾವನ್ ನಿರಾಕಾರ ಶಿವ ಭಗವಾನ್ ವಾಚ್ ಅಪ್ನೆ ರಥ್ ಪ್ರಜಾಪಿತ ಬ್ರಹ್ಮದ್ವಾರ ಸರ್ವ ಬ್ರಾಹ್ಮಣ್ ಕುಲ್ ಭೂಷಣ್ ಬ್ರಹ್ಮ ಮುಖ ವಂಶಾವಳಿ ಬ್ರಹ್ಮ ಕುಮಾರ್ ಕುಮಾರಿಯೋಂ ಪ್ರತಿ। ಜ್ಞಾನಸಾಗರ ಪತಿತ ಪಾವನ ನಿರಾಕಾರ ಶಿವ ಭಗವಾನ್ ವಾಚ ತನ್ನ ರಥ ಪ್ರಜಾಪಿತ ಬ್ರಹ್ಮ ಮೂಲಕ ಸರ್ವ ಬ್ರಾಹ್ಮಣ ಕುಲ ಭೂಷಣ ಬ್ರಹ್ಮ ಮುಖ ವಂಶಾವಳಿ ಬ್ರಹ್ಮ ಕುಮಾರ ಕುಮಾರಿಯರ ಪ್ರತಿ। ಹೇ ಬಚ್ಚೋ ತುಮಕೋ ಸಮಜಾಯಾ ಗಯಾ ಹೇ ಕಿ ಪತಿತ್ ಪಾವನ್ ಕೋ ಪತಿತ್ ದುನಿಯಾ ಮೇ ಆಕರ್ ಪತಿತ್ ಶರೀರ ಮೇ ಪ್ರವೇಶ್ ಕರ್ನ ಪಡ್ತಾ ಹೇ। ನಾವು ಮಕ್ಕಳಿಗೆ ಬಾಬರವರು ಇದು ಹೇಳಿಬಿಟ್ಟಿದ್ದಾರೆ, ಹೇ ಮಕ್ಕಳೇ, ಶಿವ ಬಾಬರವರು ಪತಿತ ಜಗತ್ತಿನಲ್ಲಿ ಪತಿತ ಶರೀರದಲ್ಲಿ ಪ್ರವೇಶ ಮಾಡಿ ನಾವು ಮಕ್ಕಳಿಗೆ ಏನು ಮಾಡ್ತಾರೆ, ಜ್ಞಾನ ತಿಳಿಸ್ಕೊಡ್ತಾರೆ। ಜೊ ಪೂರೇ 84 ಜನ್ಮಂಕ ಚಕ್ರ ಲಗಾಕರ್ ಅಭಿ ಅಂತಿಮ್ ಜನಮೇ ಹೇ, ಬಾಬಾ ಹೇಳ್ತಾರೆ ಈಗ ಎಲ್ಲರೂ 84 ಜನ್ಮಗಳ ಚಕ್ರವನ್ನು ಸುತ್ತಿ ಅಂತಿಮ ಜನ್ಮದಲ್ಲಿ ಇದ್ದೇವೆ। ಪೆಹಲ ಜನಮ ತೋ ಹೇ ಪಾವನ್ ಶ್ರೀ ಕೃಷ್ಣ ಶ್ರೀ ರಾಧೆ, ಬಾಬಾ ಹೇಳ್ತಾರೆ ಬ್ರಹ್ಮ ಬಾಬರವ್ರದ್ದು ಮೊಟ್ಟ ಮೊದಲನೇ ಜನ್ಮ ಪಾವನ ಜನ್ಮ, ಶ್ರೀಕೃಷ್ಣ ಆಗಿದ್ದರು, ಶ್ರೀ ರಾಧೆ ಆಗಿದ್ದರು ಮಮ್ಮರವರು, ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣರಾಗ್ತಾರೆ। ಅಭಿ ವಹ ದೇವತಾಂಕ ಧರ್ಮ ನಹಿ ಹೇ, ಅನೇಕ ಅಧರ್ಮ ಹೇ, ಈಗ ದೇವಿ ದೇವತಾ ಧರ್ಮ ಇಲ್ಲ, ಅನೇಕ ಅಧರ್ಮಗಳಿವೆ। ಅಬ ಫಿರ್ಸೆ ಬಾಪ ಕರ್ ವಹಿ ಸತ್ಯುಗಿ ದೇವಿ ದೇವತಾಂಕ ಧರ್ಮ ಸ್ಥಾಪನ್ ಕರ್ತೆ ಹೇ, ಈಗ ಮತ್ತೆ ಪುನಃ ತಂದೆ ಬಂದು ಸತ್ಯುಗಿ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ। ಪ್ರಜಾಪಿತ ಬ್ರಹ್ಮ ಮುಖವಂಶಾವಳಿ ಬಚ್ಚೆ ಜೊ ಬ್ರಾಹ್ಮಣ್ ಬ್ರಾಹ್ಮಣಿ ಕೆಹಲಾತೆ ಹೇ, ನಾವೆಲ್ಲರೂ ಪ್ರಜಾಪಿತ ಬ್ರಹ್ಮ ಮುಖವಂಶಾವಳಿ ಮಕ್ಕಳು, ಮತ್ತು ಪರಸ್ಪರ ನಾವು ಯಾರು ಏನಂತ ಹೇಳ್ಕೊಳ್ತೀವಿ, ಬ್ರಾಹ್ಮಣ್ ಬ್ರಾಹ್ಮಣಿ ಅಂತ ಹೇಳ್ಕೊಳ್ತೀವಿ। ಆತ್ಮ ರೂಪ್ಮೆ ಆಪಸ್ಮೆ ಬಾಯಿ ಬಾಯಿ ಹೇ, ಆತ್ಮದ ರೂಪದಲ್ಲಿ ನೋಡಿದರೆ ನಾವೆಲ್ಲರೂ ಸೋಲ್ಸ್ ಆತ್ಮಗಳು, ಬಾಯಿ ಬಾಯಿ ಸಹೋದರ ಸಹೋದರ। ಫಿರ್ ಬ್ರಹ್ಮದ್ವಾರ ಅಡಾಪ್ಟ್ ಹೋ ಬಾಯಿ ಬೆಹನ್ ಬಂತೆ ಹೇ, ಆಮೇಲೆ ಬ್ರಹ್ಮನ ಮೂಲಕ ಅಡಾಪ್ಟ್ ಆಗಿ ಸಹೋದರ ಸಹೋದರಿ ಆಗ್ತೀವಿ। ಇರ್ಲಿ ವರ್ಸಾತೋ ಪಾನ ಹೇನ ಬ್ರಹ್ಮ ಕುಮಾರ್ ಕುಮಾರಿ ಅಂಕೋ ಪರಂಪಿತ ಪರಮಾತ್ಮಸೆ, ನಾವು ಬ್ರಹ್ಮ ಕುಮಾರಿಯರು ಬ್ರಹ್ಮ ಕುಮಾರರು ಏನೇ ಇರಲಿ, ಆಸ್ತಿ ಅಂತೂ ಯಾರಿಂದ ಪಡೆಯಬೇಕು, ಪರಮಾತ್ಮನಿಂದ ಪಡೆಯಬೇಕು। ಶಿವ ಬಾಬಾ ಅಪ್ನೆ ಬಚ್ಚೋಂಕೋ ಕಹತೆ ಹೇ ಬಚ್ಚೆ ಅಬ ದೇಹಿ ಅಭಿಮಾನಿ ಅಥವಾ ಆತ್ಮ ಅಭಿಮಾನಿ ಭವ ಮುಜ್ ಅಪನೆ ಬೇಹದ್ಗೆ ಬಾಪಕೋ ಯಾದಕರು, ಬಾಬಾ ಈಗ ನಮಗೆ ಹೇಳ್ತಿದ್ದಾರೆ ಮಕ್ಕಳೇ ನೀವು ಆತ್ಮಾಭಿಮಾನಿಗಳಾಗಿ ನನ್ನನ್ನು ನೆನಪು ಮಾಡ್ರಿ, ಬೇಹದ್ದಿನ ತಂದೆಯನ್ನು ನೆನಪು ಮಾಡ್ರಿ, ಈ ಯೋಗಾಗ್ನಿಯಿಂದ ಯಾದ ದ್ವಾರ ಸಿರ್ಪರ್ ವಿಕರ್ಮೋಂಕ ಭೋಜ ಹೇ ಜನ್ಮ ಜನ್ಮಾಂತರ್ಕ ಸೊ ಭಸ್ಮ ಹೋಜ, ಈಗ ಆತ್ಮಾಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡೋದ್ರಿಂದ ಜನ್ಮ ಜನ್ಮಾಂತರದ ಏನು ವಿಕರ್ಮದ ಭೋಜ ಏನಿದೆ ಅದು ಭಸ್ಮ ಆಗ್ತದೆ। ದೇಹಕ್ಕ ಅಭಿಮಾನ್ ಛೋಡ್ ಅಪ್ನೆಕೋ ಆತ್ಮ ನಿಶ್ಚಯಕರ್ ಬೇಹದ್ಗೆ ಬಾಪ್ ಮುಚ್ ಪರಂಪಿತ ಪರಮಾತ್ಮ ಕೋ ಯಾತ್ಕರು, ಎಷ್ಟು ಸರಿ ಹೇಳ್ತಾರೆ ಬಾಬಾ, ದೇಹಾಭಿಮಾನವನ್ನು ಬಿಟ್ಬಿಡಿ, ತಮ್ಮನ್ನು ಆತ್ಮ ಅಂತ ನಿಶ್ಚಯ ಮಾಡಿಕೊಳ್ಳಿ, ಬೇಹದ್ದಿನ ತಂದೆ ಅವರೇ ಪರಂಪಿತ ಪರಮಾತ್ಮ ಅವರನ್ನು ನೆನಪು ಮಾಡಿ, ಫಿರ್ ಪವಿತ್ರ ಸತೋ ಪ್ರಧಾನ್ ಬಂಜಾಯಂಗೆ, ಆಗ ನಾವೇನಾಗ್ಬಿಡ್ತೀವಿ, ಪವಿತ್ರ ಸತೋ ಪ್ರಧಾನರಾಗುತ್ತೇವೆ।
द्वापर में जब से रावण राज्य की स्थापना होती है तब से आत्मा जो सच्चे सोने समान है, जिसको सतोप्रदान गोल्डन एज कहा जाता है, सो अंत में आयरन एज तमोप्रदान कही जाती है। ಬಾಬಾ ತಿಳಿಸ್ತಿದ್ದಾರೆ, ದ್ವಾಪರಯುಗದಲ್ಲಿ ರಾವಣನ ರಾಜ್ಯ ಸ್ಥಾಪನೆ ಆಯಿತು. ಸತ್ಯತ್ರೇತಾಯುಗದಲ್ಲಿ ಚಿನ್ನದ ಸಮಾನ, ಚೊಕ್ಕ ಚಿನ್ನದ ಸಮಾನ ಇರುವಂಥ ಆತ್ಮ, ಸತೋಪ್ರಧಾನ್ ಗೋಲ್ಡ್ ಏಜ್ನಲ್ಲಿ ಇರುವಂಥ ಆತ್ಮ ದ್ವಾಪರಯುಗದಲ್ಲಿ ಬರಷ್ಟೊತ್ತಿಗೆ ಏನಾಗ್ತಾ ಹೋಗ್ತದದು? ಐರನ್ ಏಜ್ ತಮೋಪ್ರಧಾನ ಆಗ್ತಾ ಹೋಗ್ತದೆ. ಸತ್ಯುಗದಲ್ಲಿ ಪಾವನ ಇದ್ವಿ, ಈಗ ಪತಿತರಾಗಿದ್ದೀವಿ ಕಲಿಯುಗದಲ್ಲಿ. ಅಬ್ ಫಿರ್ ಪಾವನ್ ಬನ್ನೆ ಕೆಲಿಯೇ ಖಾಸ್ ಭಾರತವಾಸಿ ಪತಿತ್ ಪಾವನ್ ಬಾಪ್ಕೋ ಬಹುತ್ ಯಾದ್ ಕರ್ತೆ ಹೇ, ಕ್ಯೂಂಕಿ ಮೇರಾ ಅವತರಣ್ ಇಸ್ ಭಾಗ್ಯಶಾಲಿ ಬ್ರಹ್ಮರತ್ಮೇ ಹೀ ಹೋತಾ ಹೇ. ಶಿವತಂದೆ ಇಲ್ಲಿ ತಿಳಿಸ್ತಿದ್ದಾರೆ, ನಾವೆಲ್ಲ ಸತ್ಯುಗದಲ್ಲಿ ಪಾವನರಿದ್ವಿ, ಈಗ ಪತಿತರಾಗಿವಿ. ಬಾಬಾ ಹೇಳ್ತಾರೆ, ಪಾವನರು ಯಾರು? ಖಾಸ್ ಭಾರತವಾಸಿಗಳು. ಪತಿತ ಪಾವನ ತಂದೆಯನ್ನು ನೆನಪು ಮಾಡಿ ಅವರೇನಾಗಿರ್ತಾರೆ? ಪಾವನರಾಗಿರ್ತಾರೆ. ಶಿವಬಾಬ ಹೇಳ್ತಾರೆ, ನನ್ನ ಅವತರಣೆ ಈ ಭಾಗ್ಯಶಾಲಿ ಬ್ರಹ್ಮನ ರಥವಿನಲ್ಲಿ ಆಗ್ತದೆ. ಇಸ್ ಭಾಗ್ಯಶಾಲಿ ರಥಕ ನಾಮ ತೋ ಅವ್ರ ಹೀ ಹೋತಾ ಹೇ, ಉನ್ಕೋ ಅಪ್ನಾ ಬನಾತಾ ಹೂಂ. ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬರವರ ಶರೀರಕ್ಕೆ ಭಾಗ್ಯಶಾಲಿ ರಥ ಅಂತ ಹೆಸರಿಟ್ಟಿದ್ದಾರೆ. ಹಾಗಾದರೆ ಭಾಗ್ಯಶಾಲಿ ರಥನೇ ರಿಯಲ್ ನೇಮ? ಅವ್ರ ಹೆಸರು ಬೇರೆ ಇತ್ತು, ಬ್ರಹ್ಮ ಅಂತ ಇತ್ತು. ಅದಕ್ಕಿಂತ ಮುಂಚೆ ದಾದಾ ಲೇಖರಾಜ್ ಅಂತ ಇತ್ತು. ಉನ್ಕೋ ಅಪ್ನಾ ಬನಾತಾ ಹೂಂ. ನಾನು, ಬಾಬಾ ಹೇಳ್ತಾರೆ, ನಾನು ಆ ಬ್ರಹ್ಮನನ್ನು ನನ್ನವರನ್ನಾಗಿ ಮಾಡ್ಕೊತೀನಿ ಅಂತಾರೆ ಬಾಬಾ. ಇಸ್ಮೆ ಪ್ರವೇಶಕರ್ ಪ್ರಜಾಪಿತ ಬ್ರಹ್ಮ ನಾಮ್ ರಕ್ ದೇತಾ ಹೂಂ. ಅವರಲ್ಲಿ ಪ್ರವೇಶ ಮಾಡಿ ಪ್ರಜಾಪಿತ ಬ್ರಹ್ಮ ಅಂತ ಹೆಸರನ್ನು ಇಡುತ್ತೇನೆ. ಕಲ್ಪ ಪಹಲೆ ಡ್ರಾಮಾ ಅನುಸಾರ ಪ್ರಜಾಪಿತ ಬ್ರಹ್ಮ ದ್ವಾರ ಬ್ರಾಹ್ಮಣ್ ರಚ್ ಬ್ರಹ್ಮ ಕುಮಾರ್ ಕುಮಾರಿಯೋ ದ್ವಾರ ಪತಿತ್ ಭಾರತ್ಕೋ ಪಾವನ್ ಭಾರತ್ ಬನಾಯಾ ಥಾ. ಬಾಬರವ್ರು ಹೇಳ್ತಾರೆ, ನಾ ಕಲ್ಪದ ಹಿಂದೆನೂ ಸಹ ಡ್ರಾಮಾ ಅನುಸಾರವಾಗಿ ಪ್ರಜಾಪಿತ ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ರಚಿಸಿದ್ದೆ. ಅವ್ರ ಮೂಲಕವೇ ಪತಿತ ಭಾರತವನ್ನು ಪಾವನ ಭಾರತವನ್ನಾಗಿ ಮಾಡಿದ್ದೆ. ಜಬ್ಕಿ ಕಲ್ಪಕ್ಕೆ ಅಂತಮೆ ಪತಿತ್ ಬನ್ ಆತ್ಮ ಚೌರಾಸಿ ಕ ಚಕ್ರ ಪೂರ ಕರ್ತಿ ಹೇ. ಈಗ ಅಂತಿಮ ಜನ್ಮ ಅಲ್ವಾ, ಅಂತಿಮ ಇರುವ ಕಾರಣ ಪತಿತಾತ್ಮರು 84 ಜನ್ಮವನ್ನು ಪೂರ್ಣ ಮಾಡ್ತವೆ. ಈಗ ತೋ ಫಿರ್ ವಹಿ ಪತಿತ ದುನಿಯಾಕೋ ಪಾವನ್ ಕರ್ನೆ ಆನ ಪಡ್ತಾ ಹೇ. ಅದೇ ಪತಿತ ಜಗತ್ತನ್ನು ಪಾವನ ಮಾಡಲಿಕ್ಕೋಸ್ಕರನ ಬರಬೇಕಾಗ್ತದೆ. ಕಲ್ಪ 5000 ವರ್ಷ ಬಾದ ಮುಚ್ಚ ಸರ್ವಕ್ಕೋ ಪರಂಪಿತ ಪರಮಾತ್ಮಕ್ಕೋ ಯಾದ್ ಕರ್ತೆ ಹೇ. ಭಕ್ತಿ ಮಾರ್ಗಮೇ ಕಲ್ಪಕಲ್ಪದ 5000 ವರ್ಷಕ್ಕೊಮ್ಮೆ ಎಲ್ಲರೂ ಪರಂಪಿತ ಪರಮಾತ್ಮನನ್ನು ನೆನಪು ಮಾಡ್ತಾರೆ. ಅದು ಯಾವಾಗ? ಭಕ್ತಿ ಮಾರ್ಗದಲ್ಲಿ. ಫಿರ್ ಅಂತಮೇ ಜಬ್ ಭಕ್ತಿ ಮಾರ್ಗ ಪೂರ ಹೋತಾ ಹೇ ತಮ್ಮ ಯಾತ. ಅಂತ್ಯಮದಲ್ಲಿ ಏನಾಯ್ತು? ಭಕ್ತಿ ಮಾರ್ಗ ಪೂರ್ಣ ಆಗ್ತದೆ. ಕಲಿಯುಗದ ಅಂತ್ಯ, ಸತ್ಯುಗದ ಆದಿಯಲ್ಲಿ ಬಾಬಾ ಬರ್ತಾರೆ. ಭಕ್ತಿ ಮಾರ್ಗ ದ್ವಾಪರ್ಸೆ ಉತರ್ತಿ ಮಾರ್ಗ ಹೇ. ಈ ಭಕ್ತಿ ಮಾರ್ಗ ಏನಿದೆ, ದ್ವಾಪರಯುಗದಿಂದಲೂ ಇಳಿಯುವ ಮಾರ್ಗನೇ. ರಾವಣ ಅರ್ಥಾತ್ ಪಾಂಚವಿಕಾರಂಕೆ ಕಾರಣ ಸಬ್ಕಿ ಉತರತಿ ಕಲಾ ಹೋತಿ ಹೇ. ಅವ್ರ ಮನುಷ್ಯ ಮಾತ್ರ ಪತಿತ್ ಬಂದ್ ದುರ್ಗತಿಕೋ ಪಾತೆ ಹೇ. ರಾವಣ ಅಂದರೆ ಪಂಚವಿಕಾರಗಳ ಕಾರಣ ಎಲ್ಲಾರ್ದು ಉತರತಿ ಕಲ, ಇಳಿಯುವ ಕಲ ಅಂತಾರೆ ಬಾಬಾ. ಮನುಷ್ಯ ಮಾತ್ರರು ಪತಿತರು ದುರ್ಗತಿಯನ್ನು ಪಡೆದಿದ್ದಾರೆ. ಅವ್ರ ಮೈ ಬ್ರಾಹ್ಮಣ್ ಕುಲ್ಭೂಷಣಂಕ ಬಾಪ್ ಟೀಚರ್ ಸದ್ಗುರು ಬಂತಾ ಹ್ಞೂ. ಬಾಬಾ ಹೇಳ್ತಾರೆ, ಶಿವಬಾಬರವರು ಬ್ರಾಹ್ಮಣ ಕುಲಭೂಷಣರ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ. ಮೇರಾ ತಕ್ಕೋ ಈ ಬಾಪ್ ಟೀಚರ್ ಗುರು ನಹೀ ಹೇ. ಶಿವಬಾಬರವ್ರಿಗೆ ಮತ್ತೆ ಸ್ಪೆಷಲ್ ತಂದೆ ಟೀಚರ್ ಗುರುಗಳು ಇಲ್ಲ. ಭಾರತವಾಸಿ ಅಸೂರಿ ಸಂಪ್ರದಾಯ ಜೊ ಸತ್ಯುಗಮೆ ದೈವಿ ಸಂಪ್ರದಾಯ ಥೇ ಉನ್ಕ ಪಿತಾ ತೋ ಹೂ ಉನ್ಕೋ ಫಿರ್ ಸೂರ್ಯವಂಶಿ ದೇವಿ ದೇವತಾ ಬನಾನೆ. ಬಾಬಾ ಹೇಳ್ತಾರೆ, ಭಾರತವಾಸಿಗಳು ಅಸೂರಿ ಸಂಪ್ರದಾಯದವರು, ಸತ್ಯುಗದಲ್ಲಿ ದೈವಿ ಸಂಪ್ರದಾಯದವರು ಇದ್ದರು. ಅವ್ರಿಗೆಲ್ಲ ದೈವಿ ಸಂಪ್ರದಾಯದವ್ರಿಗೆ ನಾನು ಪಿತಾ ಆಗಿದ್ದೆ. ಸೂರ್ಯವಂಶಿ ದೇವಿ ದೇವತೆಗಳಿದ್ದರು, ಆಮೇಲೆ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರಾಗುತ್ತಾರೆ. ಕಲ್ಪ ಬಹಲೆ ಮಿಸಲ್ ಸೃಷ್ಟಿ ಚಕ್ರಕ್ಕೆ ಆದಿ ಮಧ್ಯ ಅಂತಕ ಜ್ಞಾನ್ ದೇಕರ್ ಉನ್ನೇ ತ್ರಿಕಾಲದರ್ಶಿ ಬನಾರಹ. ಬಾಬರವರು ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸಿ ತ್ರಿಕಾಲದರ್ಶಿಯನ್ನಾಗಿ ಮಾಡ್ತಿದ್ದಾರೆ. ತಾಕಿ ನಂಬರ್ವಾರ್ ಪುರುಷಾರ್ಥ ಅನುಸಾರ ಕಲ್ಪ ಬಹಲೆ ಮಿಸಲ್ ಚಕ್ರವರ್ತಿ ಸೂರ್ಯವಂಶಿ ದೈವಿ ಸ್ವರಾಜ್ಯ ಫಿರ್ಸೆ ಸ್ಥಾಪನ ಹೋಗಿ ಮತ್ತೆ ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ ಈ ಜಗತ್ತಿನಲ್ಲಿ ಚಕ್ರವರ್ತಿ ಸೂರ್ಯವಂಶಿ ದೇವಿ ಸ್ವರಾಜ್ಯ ಸ್ಥಾಪನೆ ಆಗ್ತದೆ. ಬಚ್ಚಂಕೋ ಸಿದ್ಧ ಕರ್ ಬತಾಯ ಜಾರಹ ಹೇ ಕಿ ತುಮ್ ಇಸ್ ಸಮಯ ಸರ್ವೋತ್ತಮ ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣ ಹೋ. ನಾವೆಲ್ಲರೂ ಈ ಸಮಯದಲ್ಲಿ ಸರ್ವೋತ್ತಮ ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೇವೆ. ದೈವಿ ಕುಲ್ಸೆ ಯಹ ಉತ್ತಮ ಕುಲ್ ಹೇ.
ದೈವೀ ಕುಲಕ್ಕಿಂತಲೂ ಇದು ಉತ್ತಮವಾದಂತಹ ಕುಲ ನಮ್ಮದು ಬ್ರಾಹ್ಮಣ ಕುಲ. ಏಕೆಂದರೆ ಉನ್ಹೇ ತ್ರಿಕಾಲದರ್ಶಿ ಬನಾರಹ, ಈ ಸಂಗಮಿಗದಲ್ಲಿರುವಂಥ ಬ್ರಾಹ್ಮಣರಿಗೇನೆ ನಾನು ತ್ರಿಕಾಲದರ್ಶಿಯನ್ನಾಗಿ ಮಾಡ್ತಿದ್ದೀನಿ, ಅದಕ್ಕೆ ಇದು ಉತ್ತಮವಾದಂತಹ ಕುಲ. ತಾಕಿ ನಂಬರ್ವಾರ್ ಪುರುಷಾರ್ಥ ಅನುಸಾರ ಕಲ್ಪ ಪಹಲೆ ಮಿಸಲ್ ಚಕ್ರವರ್ತಿ ಸೂರ್ಯವಂಶಿ ದೈವಿ ಸ್ವರಾಜ್ಯ ಸ್ಥಾಪಂತು ಕರ್ನಾ ಹೀ ಹೇ. ಬಚ್ಚೋಂಕು ಸಿದ್ಧ ಕರ್ ಬತಾಯಾ ಜಾ ರಹಾ ಹೇ ಕಿ ತುಮ್ ಇಸ ಸಮಯ ಸರ್ವೋತ್ತಮ ಬ್ರಾಹ್ಮಣ ಮುಖವಂಶಾವಳಿ ಕುಲಭೂಷಣ ಹೋ. ದೈವಿ ಕುಲ್ಸೆ ಉತ್ತಮ ಕುಲ್ ಈಶ್ವರಿಯ ಕುಲ್ಮೆ ಹೋ. ದೈವಿ ಕುಲಕ್ಕಿಂತಲೂ ಉತ್ತಮವಾದಂತಹ ಕುಲ ಬ್ರಾಹ್ಮಣ ಕುಲ, ಇದಕ್ಕೆ ಈಶ್ವರಿಯ ಕುಲ ಅಂತಲೂ ಹೇಳಲಾಗ್ತದೆ. ಭಾರತ 5000 ವರ್ಷ ಪಹಲೆ ಸ್ವರ್ಗ ಶ್ರೇಷ್ಠಾಚಾರಿ ವೈಕುಂಠ ದೈವಿ ಸ್ವರಾಜ್ಯತ. ಏನೇನಿತ್ತು ನಮ್ಮ ಭಾರತ ಸ್ವರ್ಗ ಇದ್ದಾಗ? ಸ್ವರ್ಗ ಇತ್ತು, ಶ್ರೇಷ್ಠಾಚಾರಿ ಇತ್ತು, ವೈಕುಂಠವಾಗಿತ್ತು, ದೈವಿ ಸ್ವರಾಜ್ಯ ನಡೀತಿತ್ತು, ಸೂರ್ಯವಂಶಿ ದೇವದೇವತೆಗಳು ಇದ್ದರು. ನಂತರ ಕ್ಷತ್ರಿಯ ವೈಶ್ಯ ಶೂದ್ರ ವಂಶದಲ್ಲಿ ಬಂದರು. ಅಬು ಪ್ರಜಾಪಿತ ಬ್ರಹ್ಮದ್ವಾರ ಬ್ರಾಹ್ಮಣ ಬನೇ ಹೋ. ವೈಶ್ಯರಾದ್ಮೇಲೆ ಶೂದ್ರರಾದ್ಮೇಲೆ ಈಗ ಮತ್ತೆ ಪ್ರಜಾಪಿತ ಬ್ರಹ್ಮನ ಮೂಲಕ ಬ್ರಾಹ್ಮಣರಾಗಿದ್ದೇವೆ. ಇಸೆ 84 ಜನ್ಮೋಂಕ ಚಕ್ರ ಕಹಾ ಜಾತಾ ಹೇ, ಇದಕ್ಕೆ 84 ಜನ್ಮಗಳ ಚಕ್ರ ಅಂತ ಹೇಳಲಾಗ್ತದೆ. ಎಲ್ಲರೂ 84 ಜನ್ಮವನ್ನು ಪಡೆಯಂಗಿಲ್ಲ. ಪೀಚೆ ಪೀಚೆ ಅನೇಕ ಧರ್ಮ ದ್ವಾಪರ್ಸೆ ಮಠ ಪಂಥ ಸ್ಥಾಪನ್ ಹೋತೆ ಹೇ ಅವರು ಸೃಷ್ಟಿ ವೃದ್ಧಿಗೋ ಪಾತಿ ಜಾತೆ ಹೇ. ಬಾಬಾ ಹೇಳ್ತಾರೆ ಎಲ್ಲರೂ 84 ಜನ್ಮ ಪಡೆಯಂಗಿಲ್ಲ ಅಂತಾರೆ ಬಾಬಾ. ನಂತರ ನಂತರ ಅನೇಕ ಧರ್ಮಗಳು ದ್ವಾಪರ ಯುಗದಲ್ಲಿ ಸ್ಟಾರ್ಟ್ ಆಗ್ತವೆ, ಮಠಗಳು ಪಂಥಗಳು ಎಲ್ಲ ಸ್ಥಾಪನೆ ಆಗ್ತವೆ. ಆಮೇಲೆ ಸೃಷ್ಟಿ ಏನಾಗ್ತಾ ಹೋಗ್ತದೆ? ಅವಾಗ ವೃದ್ಧಿ ಆಗ್ತಾ ಹೋಗ್ತದೆ. ವಾಸ್ತವೊಮ್ಮೆ ಪ್ರಜಾಪಿತ ಬ್ರಹ್ಮ ಮನುಷ್ಯ ಸೃಷ್ಟಿ ಜಾಡಕ ಫೌಂಡೇಶನ್ ಹೇ. ಪ್ರಜಾಪಿತ ಬ್ರಹ್ಮರವರು ಮನುಷ್ಯ ಸೃಷ್ಟಿಯ ವೃಕ್ಷದ ಏನಾಗಿದ್ದಾರೆ? ಫೌಂಡೇಶನ್. ಜಿಸ್ಕೋ ಕಲ್ಪ ವೃಕ್ಷ ಕಹಾ ಜಾತಾ ಹೇ, ಪ್ರಜಾಪಿತ ಬ್ರಹ್ಮ ಫೌಂಡೇಶನ್. ಇದಕ್ಕೆ ಕಲ್ಪ ವೃಕ್ಷ ಅಂತ ಹೇಳಿ ಹೇಳಲಾಗ್ತದೆ. ಗೋಯಾ ಶಿವಬಾಬಾ ಮನುಷ್ಯ ಮಾತ್ರಕ ಬಾಬಾ ಪಿತಾ ಹೇ, ಬ್ರಹ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ಹೇ. ಬಾಬಾ ತಿಳಿಸ್ತಿದ್ದಾರೆ ಶಿವಬಾಬಾ ಮನುಷ್ಯ ಮಾತ್ರರಿಗೆ ತಂದೆ ಆದರೆ, ಪಿತಾ ಆದರೆ ಬ್ರಹ್ಮ ಬಾಬಾ ಅಜ್ಜ ಆದರು. ಮನುಷ್ಯ ಸೃಷ್ಟಿ ಝಾಡ್ ಜಿನಾಲಾಜಿಕಲ್ ಟ್ರಿಕ್ ಆ ಪೆಹ್ಲ ಮನುಷ್ಯ ಆದಮ್ ಆಡಮ್ ಪ್ರಜಾಪಿತ ಬ್ರಹ್ಮ ಹೇ. ಈ ಮಾನವನ ವಂಶ ವೃಕ್ಷದ ಮೊಟ್ಟ ಮೊದಲನೆಯ ಮನುಷ್ಯ ಆದಮ್ ಆಡಮ್ ಅಂತ ಹೇಳ್ತೀವಲ್ಲ ಅವ್ರು ಯಾರಂದರೆ ಪ್ರಜಾಪಿತ ಬ್ರಹ್ಮ. ಪ್ರಜಾಪಿತ ಬ್ರಹ್ಮ ಮುಖವಂಶಾವಳಿಗಳು ಪರಂಪಿತ ಮುಜ್ ಪರಮಾತ್ಮ ಶಿವಸೆ ಸಹಜ ರಾಜ್ಯ ಜ್ಞಾನ್ ಸುಖ್ ಸೀಖ್ ಕರ್ ಸುಖ್ ಘನೇರೆ ಸೋಜ್ರೆ ಮೇ ಜೇತ್ ಜಾತೆ ಹೋ. ಬಾಬಾ ಹೇಳ್ತಿದ್ದಾರೆ ಪರಂಪಿತ ಪರಮಾತ್ಮ ಶಿವನಿಂದ ರಾಜ್ಯೋಗವನ್ನು ಕಲಿತು ಜ್ಞಾನವನ್ನು ಕಲಿತು ಸುಖ ಅವಶ್ಯವಾಗಿ ಅಪಾರವಾದಂಥ ಸುಖವನ್ನು ಪಡೆದುಕೊಳ್ತಿದ್ದೀವಿ. ಗಾಯಾ ಜಾತ ಹೇ ಜ್ಞಾನ ಸೂರ್ಯ ಪ್ರಕಟ ಅಜ್ಞಾನಂಧಕಾರ ವಿನಾಶ್. ಗಾಯನ ಮಾಡಲಾಗ್ತದೆ ತಾನೇ, ಜ್ಞಾನ ಸೂರ್ಯ ಪ್ರಕಟವಾದಾಗ ಅಜ್ಞಾನ ಅಂಧಕಾರ ವಿನಾಶ ಆಗ್ತದೆ. ಜ್ಞಾನ ಸೂರ್ಯ ಬಿ ಪತತ್ ಪಾವನ್ ಪರಮಾತ್ಮ ಉಸ್ಕೋ ಹಿ ಕಹ ಜಾತ ಹೇ. ಜ್ಞಾನ ಸೂರ್ಯ ಅಂತ ಯಾರಿಗೆ ಹೇಳಲಾಗ್ತದೆ? ಪರಂಪಿತ ಪರಮಾತ್ಮನಿಗೆ ಹೇಳಲಾಗ್ತದೆ. ತುಮ್ ಜ್ಞಾನ ಸೋಜ್ರೆ ಮೇ ಹೋ, ಬಾಕಿ ಸಬ್ ಅಜ್ಞಾನ ಅಂಧ್ಯಾರ ಮೇ ಹೇ. ನಾವೆಲ್ಲರೀಗ ಜ್ಞಾನ ಕೇಳ್ತಾ ಕೇಳ್ತಾ ಜ್ಞಾನದ ಬೆಳಕಿನಲ್ಲಿದ್ದೀವಿ. ಉಳ್ಕಿದವರೆಲ್ಲ ಏನಿದ್ದಾರೆ? ಉಳಿದವರೆಲ್ಲ ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿದ್ದಾರೆ. ಬಚ್ಚೋನೆ ಜ್ಞಾನ ಸುನ ಅವ್ರ ಬಾಬಾ ಕಹ ವರ್ಸಾ ಮಿಲ್ನಾ ಹೀ ಹೇ. ಮಕ್ಕಳು ಜ್ಞಾನ ಕೇಳಿದ್ಮೇಲೆ ಬಾಬಾ ಅಂತ ಹೇಳಿದ್ಮೇಲೆ ತಂದೆಯಿಂದ ಆಸ್ತಿ ಸಿಗಲೇಬೇಕಲ್ಲ. ಏಕತೋ ಬಾಪಕೋ ದೂಸರ ಸೃಷ್ಟಿ ಚಕ್ರಕ್ಕೋ ಯಾತ್ಕರಣ ಹೇ, ಅವ್ರ ಕೋಯಿ ತಕ್ಲೀಫ್ ನಹೀ ಹೇ. ಬಾಬಾ ತಿಳಿಸ್ತಾರೆ ಒಂದನೇದು ಸೃಷ್ಟಿ ಚಕ್ರವನ್ನು ನೆನಪು ಮಾಡ್ರಿ, ತಂದೆಯನ್ನು ನೆನಪು ಮಾಡ್ರಿ, ಇನ್ನೇನು ತಕ್ಲೀಫ್ ಕೊಡೋದಿಲ್ಲ. ಬಾಪ್ ಜಾನ್ತೆ ಹೇ ಕಿ ಬಚ್ಚೋನೆ ಭಕ್ತಿ ಮಾರ್ಗಮೇ ಬಹುತ್ ತಕ್ಲೀಫ್ ದೇಕಿ ಹೇ. ಬಾಬನಿಗೆ ಗೊತ್ತಿದೆ ಮಕ್ಕಳು ಭಕ್ತಿ ಮಾರ್ಗದಲ್ಲಿ ಭಾಳಷ್ಟು ಕಷ್ಟಪಟ್ಟಿದ್ದಾರೆ. ಅಬಿ ಅವ್ರು ಕ್ಯಾ ತಕ್ಲೀಫ್ ಬಚ್ಚೋಂಕೋದೇವೆ? ಸಾಕಷ್ಟು ಭಕ್ತಿ ಮಾರ್ಗದಲ್ಲಿ ಕಷ್ಟಪಟ್ಟು ಬಂದಿರುವಂಥ ಮಕ್ಕಳಿಗೆ ನಾನೇನು ಮತ್ತೆ ಹೆಚ್ಚು ಕಷ್ಟ ಕೊಡಲಿ ಅಂತಾರೆ ಬಾಬಾ. ಜಿತ್ನ ಭಕ್ತಿ ಮೇ ಮೆಹನತ್ ಉತ್ತನ ಯಹ ಚುಪ್ ರಹನ ಹೇ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಪರಿಶ್ರಮ ಇದೆಯೋ ಜ್ಞಾನ ಮಾರ್ಗದಲ್ಲಿ ಸುಮ್ಮನಿರ್ಬೇಕಷ್ಟೇ, ಚುಪ್ ರಹನ ಹೇ. ಜಿತ್ನ ಯೋಗ ಮೇ ರಹೆಂಗೆ ಉತ್ತನ ವಿಕರ್ಮ ವಿನಾಶ ಹೋಂಗೆ. ಎಷ್ಟು ಯೋಗದಲ್ಲಿರ್ತೀವೋ ಅಷ್ಟು ವಿಕರ್ಮಗಳು ವಿನಾಶವಾಗ್ತದೆ. ಕೇತೆ ಹೇ ತ್ವಮೇವ ಮಾತಾಶ್ಚ ಪಿತ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ದೂಸರೆ ಲೌಕಿಕ ಮಾ ಬಾಪ ಬಾಯಿ ಬಂಧು ಈ ಸಮಯ ಸಬ್ ದುಃಖ ದೇತೆ ರಾತೆ ಹೇ. ನಮಗೆ ಸರ್ವ ಸಂಬಂಧ ತಂದೆ ತಾಯಿ ಬಂಧು ಬಳಗ ಶುಭವ.
ಲೌಕಿಕ ತಂದೆ, ಲೌಕಿಕ ತಾಯಿ, ಲೌಕಿಕ ಅಣ್ಣ, ಲೌಕಿಕ ಬಂಧುಗಳು ಈ ಸಮಯದಲ್ಲಿ ಎಲ್ಲರೂ ದುಃಖ ಕೊಡುವಂಥವರೇ ಆಗಿದ್ದಾರೆ. ಯಾ ಫಿರ್ ಸಬ್ಕೋ ಸುಖ ದೇತೆ ಹೇ, ಸದಾ ಸುಖಿ ಬನಾತೆ ಹೇ. ಶಿವ ಬಾಬ ನಮಗೆ ಸುಖವನ್ನು ಕೊಟ್ಟು ಸದಾ ಸುಖಿಯನ್ನಾಗಿ ಮಾಡ್ತಾರೆ. ಅಚ್ಚಾ ಮೀಟೇ ಮೀಟೇ ಸಿಗಲದೆ ಬಚ್ಚಂ ಪ್ರತಿ ಮಾತ್ ಪಿತಾ ಬಾಪ್ ದಾದಕ ಯಾದ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್. ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚಂ ಕೋ ನಮಸ್ತೆ. ರೂಹಾನಿ ಬಚ್ಚಂ ಕಿ ರೂಹಾನಿ ಬಾಪ್ ದಾದಕೋ ಯಾದ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್, ಹಮ್ ಊಂಚತೆ ಊಂಚ ಸರ್ವೋತ್ತಮ ಬ್ರಾಹ್ಮಣ ಕುಲ್ ಭೂಷಣ ಹೇ, ಇಸ್ ಖುಷಿ ಮೇ ರಹನಾ ಹೇ. ನಾವು ಶ್ರೇಷ್ಠಾತಿ ಶ್ರೇಷ್ಠ ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣದವರಾಗಿದ್ದೇವೆ ಅಂತ ಈ ಖುಷಿಯಲ್ಲಿ ಇರಬೇಕು. ನಾವು ಶ್ರೇಷ್ಠಾತಿ ಶ್ರೇಷ್ಠ ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣರಾಗಿದ್ದೇವೆ ಎನ್ನುವಂತಹ ಖುಷಿಯಲ್ಲಿ ಇರಬೇಕು. ಸ್ವಯಂ ಭಗವಾನ್ ಬಾಪ್ ಟೀಚರ್ ಗುರುಕೆ ರೂಪ ಮೇ ಹಮೇ ಮಿಲಾ ಹೇ, ಇಸ್ ಸ್ಮೃತಿ ಮೇ ಸದಾ ಹರ್ಷಿತ್ ರಹನಾ ಹೇ. ಸ್ವಯಂ ಭಗವಂತನೇ ತಂದೆ, ಶಿಕ್ಷಕ, ಸದ್ಗುರುವಿನ ರೂಪದಲ್ಲಿ ನಮಗೆ ಸಿಕ್ಕಿದ್ದಾರೆ. ಈ ಸ್ಮೃತಿಯಲ್ಲಿ ನಾವು ಸದಾ ಹರ್ಷಿತರಾಗಿರಬೇಕು. ಸ್ವಯಂ ಭಗವಂತನೇ ತಂದೆ, ಶಿಕ್ಷಕ, ಗುರುವಿನ ರೂಪದಲ್ಲಿ ನಮಗೆ ಸಿಕ್ಕಿದನಂದಮೇಲೆ ಈ ಸ್ಮೃತಿಯಲ್ಲಿ ನಾವು ಸದಾ ಹರ್ಷಿತರಾಗಿರಬೇಕು. ಕಿಸಿ ಬಿ ಬಾತ್ಗೆ ದುಃಖಮೇ ನಹಿ ಆನಾ ಹೇ, ಯಾವ ಮಾತು ನಡೆದರೂ ದುಃಖದಲ್ಲಿ ಬರಬಾರದು. ಜರ್ಮುಯಿ ಜಗುಮಿ ಮೇ ಸಮಯ ಬರ್ಬಾದ ನಹಿ ಕರ್ನಾ ಹೇ. ಬಾಬರವರು ಹೇಳ್ತಿದ್ದಾರೆ, ವ್ಯರ್ಥ ಮಾತುಗಳಲ್ಲಿ ನಮ್ಮ ಸಮಯವನ್ನು ವೇಸ್ಟ್ ಮಾಡಬಾರದು ಅಂತಾರೆ ಬಾಬಾ. ಅಲ್ಲಸಲ್ಲದ ಮಾತುಗಳಲ್ಲಿ ಸಮಯವನ್ನು ವೇಸ್ಟ್ ಮಾಡಬಾರದು. ಇವತ್ತಿನ ವರದಾನ, ವಿಶ್ವ ಕಲ್ಯಾಣಕಾರಿ ಬನ್ ಅಶಾಂತ ಆತ್ಮ ಉಂಕು ಶಾಂತಿಕ ದಾನ್ ದೇನೆ ವಾಲೆ ಮಾಸ್ಟರ್ ದಾತಾ ಭವ. ವಿಶ್ವ ಕಲ್ಯಾಣಕಾರಿಗಳಾಗಿ ಅಶಾಂತ ಆತ್ಮಗಳಿಗೆ ಶಾಂತಿಯ ದಾನ ಕೊಡುವಂತಹ ಮಾಸ್ಟರ್ ದಾತ ಆಗಿರಿ. ವಿಶ್ವ ಕಲ್ಯಾಣಕಾರಿಗಳಾಗಿ ಅಶಾಂತ ಆತ್ಮಗಳಿಗೆ ಶಾಂತಿಯ ದಾನ ಕೊಡುವಂತಹ ಮಾಸ್ಟರ್ ದಾತ ಆಗಿರಿ. ದುನಿಯಾ ಮೇ ಹಂಗಾಮ ಹೋ ಜಗಡ ಹೋ ರಹೆ ಹೇ, ಐಸೇ ಅಶಾಂತಿಗೆ ಸಮಯ ಪರ್ ಆಪ್ ಮಾಸ್ಟರ್ ಶಾಂತಿದಾತ ಬನ್ ಅವರೊಂಕೂ ಬಿ ಶಾಂತಿ ತೋ ಘಬ್ರವೋ ನಹಿ. ಪ್ರಪಂಚದಲ್ಲಿ ಗಲಾಟೆಗಳಾಗುತ್ತಿರಲಿ, ಜಗಳಗಳಾಗುತ್ತಿರಲಿ, ಇಂತಹ ಅಶಾಂತಿಯ ಸಮಯದಲ್ಲಿ ನೀವು ಮಾಸ್ಟರ್ ಶಾಂತಿದಾತರಾಗಿ ಬೇರೆಯವ್ರಿಗೂ ಸಹ ಶಾಂತಿಯನ್ನು ನೀಡಿ, ಗಾಬರಿ ಆಗಬೇಡಿ ಅಂತಾರೆ ಬಾಬಾ. ಬಾಬಾ ತಿಳಿಸ್ತಿದ್ದಾರೆ, ಕ್ಯೂಂಕಿ ಜಾಂತೆ ಹೋ ಜೋ ಹೋ ರಹಾ ಹೇ ವೋ ಬಿ ಅಚ್ಚ, ಜೋ ಹೋಗಾ ವಹ ಅವ್ರ ಅಚ್ಚ. ಏಕೆಂದರೆ ನಿಮಗೆ ಗೊತ್ತಿದೆ ಏನೆಲ್ಲ ಆಗ್ತಾ ಇದೆಯೋ ಅದು ಒಳ್ಳೆಯದೇ, ಮುಂದೆ ಆಗಬೇಕಾಗಿರೋದು ಅದು ಒಳ್ಳೆಯದೇ. ವಿಕಾರಂಕೆ ವಶೀಭೂತ್ ಮನುಷ್ಯತೋ ಲಡ್ತೆ ಹೀರ ಏಕೆ. ಬಾಬಾ ಹೇಳ್ತಾರೆ, ವಿಕಾರಗಳು ಜಾಸ್ತಿಯಾದಂತೆ ವಿಕಾರಕ್ಕೆ ವಶ ಆಗಿ ಮನುಷ್ಯರು ಜಗಳಾಡ್ತಾ ಇರ್ತಾರೆ. ಉನ್ಕ ಕಾಮ್ ಹೀ ಯಹ ಹೇ, ಅವ್ರ ಕೆಲಸವೇ ಇದಾಗಿದೆ. ಲೇಕಿನ್ ಆಪ್ ವಿಶ್ವ ಕಲ್ಯಾಣಕಾರಿ ಆತ್ಮ ಯಹೋನ, ನಾವು ವಿಶ್ವ ಕಲ್ಯಾಣಕಾರಿ ಆತ್ಮಗಳು ತಾನೆ. ಮಾಸ್ಟರ್ ದಾತಾಬನ್ ಶಾಂತಿಕ ದಾನ್ ದೇತೆ ರಹೋ, ನೀವು ಮಾಸ್ಟರ್ ದಾತರಾಗಿ ಶಾಂತಿಯ ದಾನ ಕೊಡ್ತಾ ಹೋಗಿ. ಯಹಿ ಆಪಕ್ಕೆ ಸೇವಾ ಹೇ, ಇದೇ ನಿಮ್ಮ ಸೇವೆಯಾಗಿದೆ ಅಂತಾರೆ ಬಾಬಾ. ಇವತ್ತಿನ ಶ್ಲೋಗನ್, ಅಪ್ನೇ ಸರ್ವ ಪ್ರಾಪ್ತಿಯೊಂಕು ಸಾಮ್ನೆ ರಕ್ಕೋ, ನಿಮ್ಮ ಎಲ್ಲ ಸರ್ವ ಪ್ರಾಪ್ತಿಗಳನ್ನು ಎದುರಿನಲ್ಲಿಟ್ಟುಕೊಂಡ್ರೆ ಕಮ್ಜೋರಿಯ ಸಹಜ ಸಮಾಪ್ತ ಹೋಜಾಯಗಿ, ಬಲಹೀನತೆಗಳು ಸಹಜವಾಗಿ ಸಮಾಪ್ತಿಯಾಗಿ ಬಿಡುವುದು. ಬಾಬಾ ಹೇಳ್ತಾರೆ, ನಿಮ್ಮ ಸರ್ವ ಪ್ರಾಪ್ತಿಗಳನ್ನು ಎದುರುಗಳೇ ಇಟ್ಟುಕೊಂಡಿದ್ದೇ ಆದರೆ ಸರ್ವ ದುರ್ಬಲತೆಗಳು ಸಹಜವಾಗಿ ಸಮಾಪ್ತಿಯಾಗಿ ಬಿಡುವುದು ಅಂತಾರೆ ಬಾಬಾ. ಅಚ್ಚಾ ಇವತ್ತಿನ ಸ್ವಮಾನ ಇದೆ, ನಾನು ಆತ್ಮ ಅಸೂರಿಯ ಸಂಸ್ಕಾರವನ್ನು ಸಂಹಾರ ಮಾಡುವ ಕಾಳಿ ರೂಪಿ ಕಾಳಿಕಾ ಆಗಿದ್ದೇನೆ. ನಾನಾತ್ಮ ಅಸೂರಿಯ ಸಂಸ್ಕಾರವನ್ನು ಸಂಹಾರ ಮಾಡುವ ಕಾಳಿ ರೂಪಿ ಕಾಳಿಕಾ ಆಗಿದ್ದೇನೆ. ಅಚ್ಚಾ ಓಂ ಶಾಂತಿ. ಓಂ ಶಾಂತಿ. ಪ್ರತಿನಿತ್ಯ ಈಶ್ವರನಿಗೆ ಗುಡ್ ಮಾರ್ನಿಂಗ್ ಹೇಳಿ ಪ್ರಾರಂಭ ಮಾಡುವ ಗೋಲ್ಡನ್ ಜ್ಯೋತಿ ನಾನು. ಶುಭಕಾರಿ ಪರಮಾತ್ಮನ ಸ್ಮೃತಿಯಿಂದಲೇ ಜೀವನೋದಯ ಮಾಡುವ ದೃಢ ಸಂಕಲ್ಪಧಾರಿ ನಾನು. ಇಂದಿನಿಂದ ಪ್ರತಿನಿತ್ಯ ಮಂಗಳಕಾರಿ ಪರಮಾತ್ಮನಿಂದ ಗುಡ್ ಮಾರ್ನಿಂಗನ್ನು ಸ್ವೀಕರಿಸುವೆ, ಗುಡ್ ಮಾರ್ನಿಂಗ್ ಹೇಳುವೆ, ಗುಡ್ ಮಾರ್ನಿಂಗನ್ನು ಈಶ್ವರನಿಂದ ಸ್ವೀಕರಿಸುವ ಭಾಗ್ಯಶಾಲಿ ಆತ್ಮ ನಾನು. ಬ್ರಾಹ್ಮಿ ಮುಹೂರ್ತದಲ್ಲಿ
ಪರಬ್ರಹ್ಮನನ್ನು ನೆನಪು ಮಾಡುವ ಸಂಪತ್ಭರಿತ ಆತ್ಮನಾಗುವೆ. ಏಕಾಗ್ರವಾಗಿ ಜಾಗೃತವಾಗಿ ಸ್ನೇಹ ತುಂಬಿ ಈಶ್ವರನನ್ನು ನೆನಪು ಮಾಡುವೆ. ಪರಮಾತ್ಮನು ನಿಸ್ವಾರ್ಥ ಪ್ರೇಮದಿಂದ ಆತ್ಮವನ್ನು ತನ್ನ ಶಕ್ತಿಗಳಿಂದ ಶೃಂಗರಿಸುವ ಅನುಭವವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅನಂತವಾಗಿ ಅಲೌಕಿಕವಾಗಿ ಮಾಡುವೆ. ಮಹಾವಾಕ್ಯವನ್ನು ಕೇಳುವೆ. ಮಹಾವಾಕ್ಯದಕ್ಕಿಂತ ಮುಂಚೆ ಮೆಡಿಟೇಷನ್ ಮಾಡಿ ಬುದ್ಧಿಯನ್ನು ಸ್ವಚ್ಛಗೊಳಿಸುವ ಸ್ವನಿರೀಕ್ಷಕ ನಾನು, ಸ್ವ ಅನ್ವೇಷಕ ನಾನು. ಪ್ರತಿನಿತ್ಯ ತುತ್ತು ತುತ್ತನ್ನು ಈಶ್ವರನ ಭಂಡಾರ ಎಂದು ತಿಳಿದು ಪ್ರೀತಿಯಿಂದ ಮೌನದಿಂದ ಸ್ವೀಕರಿಸುವೆ. ದೃಢ ಸಂಕಲ್ಪ ಮಾಡುವೆ. ಅನ್ಯರ ಜೊತೆಗೆ ಮಾತನಾಡದೆ ಮೌನದಿಂದ ಸ್ವೀಕರಿಸುವೆ. ಸ್ನಾನ ಮಾಡುವಾಗ, ಶರೀರ ಶೃಂಗಾರ ಮಾಡುವಾಗ ಈಶ್ವರ ಸ್ಮೃತಿ, ಜ್ಞಾನ ಸ್ಮೃತಿ, ಆತ್ಮಿಕ ಸ್ಮೃತಿ ಮಾಡುವ ಅಲೌಕಿಕ ದಿನಚರಿಯಲ್ಲ ಇಟ್ಟುಕೊಳ್ಳುವ ರಾಜಯೋಗಿ ನಾನು. ಮೆಲ್ಲಗೆ ಮಧುರವಾಗಿ ಮಾತನಾಡುವೆ. ಸಂಕಲ್ಪದಲ್ಲೂ ದುಃಖ ಕೊಡುವುದಿಲ್ಲ. ಎಂದಿಗೂ ಮೂಡ್ ಆಫ್ ಮಾಡಿಕೊಳ್ಳದಿರುವ ನಿತ್ಯ ಸಂತುಷ್ಟ ಆತ್ಮ, ಸುಖದಾಯಿ ಆತ್ಮ, ಮಧುರ ಸ್ವರೂಪ ಆತ್ಮ ನಾನು. ಜ್ಞಾನವನ್ನು ಮನನ ಮಾಡಿ ಮಾಡಿ ಸಂತುಷ್ಟತೆಯ ಬೆಣ್ಣೆಯನ್ನು ತೆಗೆಯುವ ಜ್ಞಾನ ಮಂಥನದಿಂದ ಅಲೌಕಿಕ ಆನಂದದ ಬೆಣ್ಣೆಯನ್ನು ಅನುಭವಿಸುವ ಜ್ಞಾನ ಮಂಥನಧಾರಿ ನಾನು, ಮನನಧಾರಿ ನಾನು. ನನಾತ್ಮ 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 ಇದೇ ಸ್ಮೃತಿಯಲ್ಲಿದ್ದು ಕರ್ಮಯೋಗಿಯಾಗುವೆ. ಸರ್ವರು ಆತ್ಮ ಅಂತ ಆತ್ಮಿಕ ದೃಷ್ಟಿಯನ್ನೇ ನೋಡಿ ಪವಿತ್ರತೆಯನ್ನು ಧರಿಸಿಕೊಳ್ಳುವೆ. ಧರ್ಮರಾಜನಿಗೆ ಸತ್ಯಸಂಧ ನಾನು. ಪ್ರತಿನಿತ್ಯ ರಾತ್ರಿ ಮಲಗುವಾಗ ಮೆಡಿಟೇಷನ್ ಮಾಡಿ ಸತ್ಯೊಪ್ಪಿಗೆಯನ್ನು ಮಾಡಿ ಸತ್ಯತೆಯನ್ನು ಒಪ್ಪಿಸಿ ಈಶ್ವರನ ಮಡಿಲಿನಲ್ಲಿ, ಈಶ್ವರನ ಕಿರಣಗಳ ಮಧ್ಯದಲ್ಲಿ, ಈಶ್ವರನ ಶಕ್ತಿಶಾಲಿ ಪ್ರಭಾಮಂಡಲದಲ್ಲಿ, ಈಶ್ವರನ ಆಶೀರ್ವಾದದ ಪ್ರಭಾಮಂಡಲದಲ್ಲಿ ಸುರಕ್ಷಿತವಾಗಿರುವೆ. ಓಂ ಶಾಂತಿ.
ಪರಮಾತ್ಮ ಅವಿನಾಶಿ ತಂದೆಯ ಶಿವ ಪರಮಾತ್ಮ ಶಿವ ಪರಮಾತ್ಮ ಶಿವ ಪರಮಾತ್ಮ ಜ್ಞಾನ ಸಾಗರ ಪರಮಾತ್ಮ ಜ್ಞಾನ ಜ್ಯೋತಿಯೇ ಪರಮಾತ್ಮ ಅವಿನಾಶಿ ತಂದೆಯ ಶಿವ ಪರಮಾತ್ಮ ಅವಿನಾಶಿ ತಂದೆಯ ಶಿವ ಪರಮಾತ್ಮ ಓಂ ಶಾಂತಿ ಓಂ ಶಾಂತಿ.